ಹಲೋ ಅಂಡ್ ವೆಲ್ಕಮ್ ಟು ಸವ್ಯಸಾಚಿ. ಇವತ್ತು ನಾವು ಮಾತಾಡ್ತಿರುವ ತಂಡದ ಹೆಸರು ಪಂಟರ್ ಅಂಡ್ ಟೀಮ್. ನಮ್ಮ ಜೊತೆ ಈಗಿರೋದು ಈ ಶಾರ್ಟ್ ಸಿನಿಮಾದ ಡೈರೆಕ್ಟರ್, ಮತ್ತೆ ರೈಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್. ಬನ್ನಿ, ಅವ್ರನ್ನೆಲ್ಲ ಸ್ವಾಗತಿಸೋಣ. ಓಕೆ, ಹಲೋ ರಕ್ಷಿತ್ ಅಂಡ್ ಪ್ರಿನ್ಸ್, ಹಾಯ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ನಿಮ್ಮ ಶಾರ್ಟ್ ಸಿನಿಮಾದ ಟ್ರೈಲರ್ ಪಂಟರ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ವೇಟಿಂಗ್ ಫಾರ್ 28th ಅಂದ್ರೆ ನಾಳೆ. ಸೊ ಫಸ್ಟ್ ನೀವಿಬ್ರು ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಏನೇನು ಮಾಡಿದ್ರೆ ನೀವು ಅಂದ್ರೆ ವಾಟ್ ಅಬೌಟ್ ಯುವರ್ ಶಾರ್ಟ್ ಫಿಲ್ಮ್, ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಮ ಬಗ್ಗೆ. ಯಾರು ಸ್ಟಾರ್ಟ್ ಮಾಡ್ತೀರಾ? ಫ್ರೆಂಡ್ಸ್ ಮಾಡ್ತೀರಾ? ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್. ಆಯ್ತು, ಥ್ಯಾಂಕ್ ಯು. ಮೈಸೆಲ್ಫ್ ರಕ್ಷಿತ್. ಸುಮಾರು ಶಾರ್ಟ್ ಫಿಲ್ಮ್ಸ್ಗಳು ತುಂಬ ಹಿಂದೆ ನೋಡಿದ್ದೀರಾ ನನ್ನ. ಕವರ್ ಸಾಂಗ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ಗಳು ಮಾಡ್ತಾ ಇದ್ವಿ. ಸೊ ವಿ ಆರ್ ನೌ ಟ್ರೈಂಗ್ ಒಂದು ಬಿಗ್ ಸ್ಕೇಲ್ ಅಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ, ಒಂದು ಶಾರ್ಟ್ ಫಿಲ್ಮ್ ಅಂತ ಪ್ಲಾನ್ ಮಾಡೋಣ ಅಂತ. ಸೊ ಪಂಟರ್ನ ತಗೊಂಡಿದ್ದೀವಿ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಪಂಟರ್. ಇಟ್ ವಿಲ್ ಬಿ ನ ಕಡಕ್ ಚಾ ಯೂಟ್ಯೂಬ್ ಚಾನಲ್. ಸೊ ದಟ್ಸ್ ಇಟ್. ಓಕೆ, ಪ್ರಿನ್ಸ್. ಪ್ರಿನ್ಸ್ ಮೈಸೆಲ್ಫ್ ಪ್ರಿನ್ಸ್ ಜೋಸೆಫ್ ನಾನು. ಸೊ ಬೇಸಿಕಲಿ ನಾನು ಫ್ರಮ್ ತಮಿಳ್ನಾಡು, ಬಟ್ ಸ್ಟಿಲ್ ಇನ್ ಮೈಸೂರ್. ಲೈಕ್ ಫ್ರಮ್ UKG LKG ಇಂದಾನೆ ಸೆಟ್ಲ್ ಆಗಿರೋದು ಮೈಸೂರಲ್ಲಿ. 10th ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಈಗ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರೋದು. ಆಸ್ ಯೂಶುವಲ್ ನಮ್ಮ ಥರ ತುಂಬ ಜನ ಇರ್ತಾರೆ ಇಲ್ಲಿ, ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್. ಅಲ್ಲಿ ಅವ್ರ ಡೈರೆಕ್ಟರ್ಸ್ ಅವರು ಹಂಗೆ ಅವ್ರು ಅದನ್ನ ಹೇಳಿಲ್ಲ ಅಷ್ಟೇ, ಅವ್ರು ಇಂಜಿನಿಯರ್ ಅವರು. ಗೊತ್ತಾಯ್ತು, ನಮ್ಮ ಕ್ಲಾಸ್ಮೇಟ್ ಅವರು. ನಾನು ರಾಹುಲ್ ಇಬ್ರು ಕ್ಲಾಸ್ಮೇಟ್ಸ್. ನೈಸ್ ನೈಸ್. ಸೊ ನಾನು ಆತರ ಮೆಕ್ಯಾನಿಕಲ್ ಮುಗಿಸ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ ಆಡಿಯೋ ಆಡಿಯೋ ಇಂಜಿನಿಯರಿಂಗ್ ಇನ್ ಚೆನ್ನೈ. ಮುಗಿಸ್ಕೊಂಡು ಅಗೇನ್ ಕೇಮ್ ಬ್ಯಾಕ್ ಟು ಮೈಸೂರು. ನಾವು ಡೂಯಿಂಗ್ ಶಾರ್ಟ್ ಫಿಲಮ್ಸ್ ತುಂಬ ಮಾಡಿದ್ದೀನಿ ಬೇಜಾನ್, ಲೈಕ್ ಅರೌಂಡ್ 35 to 40 ಆಗಿದೆ. ನಾವು ದೊಡ್ಡ ಲೈಕ್ ಶಾರ್ಟ್ ಫಿಲಮ್ನಲ್ಲೇ ಈ ರೇಂಜ್ಗೆ ಅಂತ ವರ್ಕ್ ಮಾಡಿರೋದು ನನ್ನ ಫಸ್ಟ್ ಮೂವಿ ಇದೆ, ಟು ಬಿ ಫ್ರ್ಯಾಂಕ್ ಅಂಡ್ ಆನೆಸ್ಟ್. ಎಲ್ಲ ಒಂದು ಹೆಂಗಿರೋದಂದ್ರೆ ಲೈಕ್ 5 minutes 10 minutes 25 minutes ಇರೋ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ದಟ್ಸ್ ಶಾರ್ಟ್ ಫಿಲಮ್ ಲೈಕ್ ವಿಶ್ವಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಶಾರ್ಟ್ ಫಿಲಮ್ ಅಷ್ಟೇ ಶಾರ್ಟ್ ಫಿಲಮ್ ಅಂತ ಒಂದು ರೇಂಜಲ್ಲೇ ಇರೋದು. ನಾನು ಮಾಡಿದ ವರ್ಕ್ ಎಲ್ಲ ಹಂಗೆ ಇತ್ತು, ನಾನು ಹೊರಗಡೆ ಬಂದೇ ಇರಲಿಲ್ಲ ಆ ಹೆಸರು. ಸೊ ಹೋಪ್ಫುಲಿ ನನಗೆ ಮೈ ಫೇವ್ರೇಟ್ ವಾಸ್ ಟಿಲ್ ಡೇಟ್ ಪಂಟರ್. ಸೊ ಅದನ್ನು ನಾನು ಎಷ್ಟು ಎಫರ್ಟ್ ಹಾಕಿ ನಾನು ಮಾಡಬೇಕು ಅದನ್ನ ನಾನು ಮಾಡಿ ಐ ವರ್ಕ್ ವಿತ್ ರಕ್ಷಿತ್. ವೆರಿ ನೈಸ್ ಟು ವರ್ಕ್ ವಿತ್ ರಕ್ಷಿತ್ ಅಂಡ್ ದಿಸ್ ಟೀಮ್ ಪಂಟರ್. ದಟ್ಸ್ ಹೌ ಐ ಗಾಟ್ ಕಾಂಟ್ಯಾಕ್ಟ್ ವಿತ್ ಹಿಮ್. ಓಕೆ, ಸೊ ಹೇಳಿ ಹೇಳಿ ರಕ್ಷಿತ್. ಏನಿಲ್ಲ, ಒಂದು ಒಂದು ದೊಡ್ಡ ಕೆಲಸ ಅಥವಾ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಾ ಮುಂದೆ ಹೋದಾಗ ಎಲ್ಲ ಹೊಸೊಬ್ರೆ ಅಥವಾ ಎಲ್ಲ ನಮಗ್ ಸಪೋರ್ಟ್ ಮಾಡೋರೆ ಸಿಗ್ತಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಮ್ಗೆ ಈ ಪ್ರಿನ್ಸ್ ಸಿಕ್ಕಿರೋದು. ಅವ್ರ ಟ್ಯಾಲೆಂಟ್ ಇತ್ತು, ನಮಗೆ ಇಟ್ಸ್ ಎ ಬಿಗ್ ಆಪರ್ಚುನಿಟಿ ಟು ವರ್ಕ್ ವಿತ್ ಹಿಮ್. ಮತ್ತೆ ನಿಮ್ಮ ಟೀಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸೊ ಎಷ್ಟು ಜನ ಇದ್ರು ಇದೆಲ್ಲ ಇರ್ತಲ್ಲ ಶಾರ್ಟ್ ಮೂವೀಸ್ ಅಂದ್ರೆ ಆಲ್ಮೋಸ್ಟ್. ಇಲ್ಲ, ಆಕ್ಚುಲಿ ಪಂಟರ್ ಅಂತ ಏನ್ ಇವಾಗ ನಾಳೆ ಏನ್ ರಿಲೀಸ್ ಆಗ್ತಾ ಇದೆ ಅಥವಾ ಇವತ್ ಏನ್ ಟೀಸರ್ ಗಳ್ ನೋಡಿದಿರಾ, ಇದಕ್ಕೆ ಟೀಮ್ ಇರ್ಲಿಲ್ಲ ಅಂದಿದ್ರೆ ಇದಾಗ್ತಾನೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಏನೋ ಮಾಡಿದ್ವಿ, ಫೈನ್. ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಆಗಿ ಉಳ್ಕೊಬಿಡೋದೇನೋ. ಟೀಮ್ ಅಲ್ಲಿ ಇದ್ದಿದ್ ಪ್ರತಿಯೊಬ್ರು ಡೈರೆಕ್ಟರ್ ತರಾನೆ. ಹೇಗೆ ಈಗ ಹೆಸ್ರಿಗೆ ನಾನ್ ಡೈರೆಕ್ಟರ್, ಐ ಆಮ್ ಜಸ್ಟ್ ರೆಪ್ರೆಸೆಂಟಿಂಗ್ ದೆಮ್ ಅನ್ಬೋದು ಅಷ್ಟೇ. ಅವರೆಲ್ಲ ಪ್ರತಿಯೊಬ್ರು ಅವ್ರವ್ರದ್ದು ಐಡಿಯಾ ಇದೆ ಇದರಲ್ಲಿ. ಸೊ ಒಂದೊಂದು ಡಿಪಾರ್ಟ್ಮೆಂಟ್, ಈಗ ಆಕ್ಚುಲಿ ನಮ್ಮ ಶಾರ್ಟ್ ಫಿಲ್ಮ್ ಕ್ರೆಡಿಟ್ಸ್ ಗಳು ನೋಡ್ತಾ ಹೋದ್ರೆ ಆರ್ಟ್ ಅಂತ ಇದೆ, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಇದೆ. ಸೊ ಅವರೆಲ್ಲ ಹೇಗೆ ಅಂದ್ರೆ ಬರೀ ಅವ್ರದ್ದು ಬರೀ ಆರ್ಟ್ಗೆ ಮಾತ್ರ ಮಾಡಿಲ್ಲ ಅವರು, ಅವ್ರು ಕಂಪ್ಲೀಟ್ ಹೇಗೆ ಅಂದ್ರೆ ಈಗ ನಾನು ಡೈರೆಕ್ಷನ್ ಜೊತೆ ಆಕ್ಟಿಂಗ್ ಮಾಡ್ಬೇಕಾಗಿದ್ದ ಟೈಮ್ ಅದು. ಸೊ ಅಲ್ಲಿ ಸಪೋರ್ಟ್ ಇಲ್ದೇ ಇದ್ರೆ ಪಂಟರ್ ಈ ದೊಡ್ಡ ಸ್ಕೇಲ್ ಅಲ್ಲಿ ಬರ್ತಾನೆ ಇರ್ಲಿಲ್ಲ ಅನ್ಬೋದು. ಸೊ ಐ ಲವ್ ಮೈ ಟೀಮ್ ರೈಟ್ ನೌ. ದೇ ಆರ್
ದೇ ಆರ್ ಫ್ಯಾಂಟಾಸ್ಟಿಕ್. ಸೊ ಕಡಕ್ ಚಾಯಿ ಅನ್ನೋದು ಪ್ರೊಡಕ್ಷನ್ ಹೌಸ್ ಇಲ್ಲ ಏನದು ಆಕ್ಚುಲಿ? ಅಲ್ಲ, ಅದೊಂದು ಯೂಟ್ಯೂಬ್ ಚಾನೆಲ್. ಒಂದು ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿನಿಮಾಗಳನ್ನ ತಗೊಂಡು ಒಂದು ಒಳ್ಳೆ ಏನ್ ಹೇಗೆ ಅಂದ್ರೆ ಸೌತ್ ಇಂಡಿಯಾ ಅಥವಾ ಕಂಪ್ಲೀಟ್ ಇಂಡಿಯಾನ ರೀಚ್ ಮಾಡಬೇಕು ಅಂತ ಒಂದು ಒಳ್ಳೆ ವಿಷನ್ ಇಟ್ಕೊಂಡಿರುವಂತ ಒಂದು ಯೂಟ್ಯೂಬ್ ಚಾನೆಲ್. ಸೊ ಅವ್ರನ್ನ ನಾವು ಅದೇ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅದ್ರಲ್ಲಿ ಕಡಕ್ ಚಾಯ್ ಅಂತ ಮನು ಹಿಸ್ ಹ್ಯಾಂಡ್ಲಿಂಗ್ ದ ಕಡಕ್ ಚಾಯ್. ಅವರೇ ಹೇಳಿದ್ದು ಈ ತರ, ಅವ್ರ ವಿಷನ್ ಹೇಳಿದ್ರು. ಸೊ ನಮಗ್ ತುಂಬಾ ಹತ್ರ ಅನ್ನಿಸ್ತು, ವೇವ್ ಲೆಂತ್ ಮೈಂಡ್ ಸೆಟ್ ಎಲ್ಲ ಒಂದೇ ತರ ಇತ್ತು. ಸೊ ಒಂದ್ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಅವ್ರ ಕಡೆಯಿಂದನು. ಹಾಗಾಗಿ ಅಲ್ಲಿ ರಿಲೀಸ್ ಮಾಡೋಣ ಅಂತ ಒಂದ್ ಪ್ಲಾನ್ ಆಗಿದೆ. ಇವತ್ತು ಅಮೃತಾಂಜನ್ ಅಂತ ಬಂದಿತ್ತು ಅವ್ರದೇ ಅನ್ಸುತ್ತೆ. ಅದು ಅಮೃತಾಂಜನ್ ಅಲ್ಲ, ಬೇರೆ ಯಾವ್ದು ಅನ್ಸುತ್ತೆ. ಓಕೆ, ಸೊ ನನ್ ಮಿಸ್ಟೇಕ್. ಸೊ ನಿಮ್ಗೆ ಏನನ್ಸುತ್ತೆ ಪ್ರಿನ್ಸ್ ಜೋಸೆಫ್, ನಿಮ್ ಟೀಮ್ ಆಗಿರ್ಬೋದು, ನಿಮ್ಗೆ ವರ್ಕ್ ಮಾಡ್ತಾ ಖುಷಿನ ಹೆಂಗೆ ನಿಮ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಕೇಳ್ಬೇಕಂದ್ರೆ ಐ ಹ್ಯಾವ್ ನೋ ಲೈಕ್ ಸ್ಟುಡಿಯೋ ಅಂತ, ನನ್ ಪರ್ಸನಲ್ ಸ್ಟುಡಿಯೋ ಅಂತ ಏನಿಲ್ಲ. ನನ್ ಲಾಕ್ಡೌನ್ ಅಲ್ಲಿ ಇಲ್ಲಿ ಬಂದಿದ್ದು. ಮೈ ಫ್ಯಾಮಿಲಿ ಇಸ್ ಯೋರ್, ಮೈ ಮಾಮ್ ಇಸ್ ಯೋರ್. ನನ್ ರೂಮ್ ಎಲ್ಲ ಚೆನ್ನೈ ಇಲ್ಲ. ಇವಾಗ್ಲೂ ನನ್ ಥಿಂಗ್ಸ್ ಇರಲಿ, ನನ್ ಇನ್ಸ್ಟ್ರೂಮೆಂಟ್ಸ್ ಇರಲಿ, ನನ್ ತಬ್ಲಾ, ನನ್ ಗಿಟಾರ್ ಅದೆಲ್ಲ ಇನ್ನೂ ಅಲ್ಲೇ ಐತೆ. ಐ ಕೇಮ್ ಇಯರ್ March 18th, 21st ಲಾಕ್ಡೌನ್ ಆಯ್ತಲ್ವಾ ಲಾಸ್ಟ್ ಇಯರ್. ಸೊ ಅವಾಗ ಇಲ್ಲಿ ಬಂದಿದ್ದು. ಅದಾದ್ಮೇಲೆ ಮನೆಯಿಂದ ಏನ್ ಮಾಡಕ್ ಆಗತ್ತೆ ಅಷ್ಟರಲ್ಲೇ ನಾನು ಮಾಡ್ತಾ ಇದ್ದೆ. ಈವನ್ ನಾವು ದಿಸ್ ಇಸ್ ಮೈ ಸ್ಟುಡಿಯೋ ನೋಡ್ತಿದ್ರಲ್ಲ, ಇದೆ ನನ್ನ ಸ್ಟುಡಿಯೋ ಆಕ್ಚುಲಿ. ಇಲ್ಲೇ ಪಂಟರು ನಾವು ಮಾಡಿದ್ದು, ದ ಸೇಮ್ ಪ್ಲೇಸ್. ರಕ್ಷಿತ್ ಅವ್ರು ಇಲ್ಲಿ ಬಂದು ಮನೆಯಿಂದಾನೆ. ವಿ ಹ್ಯಾಡ್ ನೋ ಲೈಕ್ ಸಪ್ರೇಟ್ ಸ್ಟುಡಿಯೋಸ್, ಓನ್ಲಿ ಫಾರ್ ಡಬ್ಬಿಂಗ್ ವಿ ವೆಂಟ್ ಗಣೇಶ್ ಭಟ್ ಸ್ಟುಡಿಯೋ ಅಂತ ಒಬ್ರು ಇದಾರೆ, ಅಲ್ಲಿ ಮಾಡಿಸಿದ್ವಿ. ಬಟ್ ಮ್ಯೂಸಿಕ್ ಅಂತ ಬಂದಾಗ ವಿ ಹ್ಯಾಡ್ ನೋ ಸ್ಟುಡಿಯೋ ದಿಸ್ ಥಿಂಗ್ಸ್. ಅಂಡ್ ಡೈರೆಕ್ಟರ್ ತರ ನೋಡಿ ನನ್ನ ಸ್ಟುಡಿಯೋ ಎಲ್ಲ ಕುತ್ಕೊಂಡ್ ಮಾಡ್ಬೇಕು ಅಂತೆಲ್ಲ ಅವರು ಇದು ಮಾಡಿರಲಿಲ್ಲ. ಇನ್ಕ್ಲೂಡಿಂಗ್ ಸುರೇಶ್ ವಿಲ್ಲನ್ ರೋಲ್ ಮಾಡಿರ್ತಾರೆ, ಮತ್ತೆ ರಕ್ಷಿತ್, ಇಬ್ರು ಅಷ್ಟೆ. ಮನೆಗೆ ಬಂದು ದೇ ಫೀಲ್ ಸೋ ಕಂಫರ್ಟೇಬಲ್ ಅಂಡ್ ಐ ವಾಸ್ ವೆರಿ ಕಂಫರ್ಟೇಬಲ್. ಫಸ್ಟ್ ಎಲ್ಲ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ ಹೆಂಗಪ್ಪ ಮನೆಗೆ ಕರೆಯೋದು, ಮನೆ ಅಲ್ವಾ ಇದು, ಹೆಂಗವರು ಹೌ ವಿಲ್ ದೇ ಫೀಲ್ ಕಂಫರ್ಟೇಬಲ್ ಅನ್ನೋ ಒಂದು ಸಿಚುವೇಶನ್, ಯಾವಾಗ ಕ್ವಶನ್ಸ್ ಇರ್ತಿತ್ತು. ಫಸ್ಟ್ ಟೈಮ್ ಕರೆದಾಗ ಒಂದ್ಸತಿ ಬಂದು ನೋಡಿ, ಯು ವಿಲ್ ಸೀ ದ ಟ್ಯೂನ್. ನಾನು ಯಾಕಂದ್ರೆ ನಾವು ಒಂದ್ಸತಿ ಮಾಡಿ ಅವ್ರಿಗೆ ಫೋನ್ ಅಲ್ಲಿ ಕಳ್ಸೋದು, ಅವ್ರ ಫೋನ್ ಅಲ್ಲಿ ನೋಡ್ಬಿಟ್ಟು ಅವ್ರಿಗೆ ಬೇರೆ. ಆಕ್ಚುಲಿ ಅದು ಆಯ್ತು, ನಾವು ಮೇನ್ ಆಗಿರೋ ಒಂದು ಬೀಜಂ ಕಳ್ಸಿದಾಗ ಫೋನ್ ಅಲ್ಲಿ ನೋಡಿದಾಗ್ಲೇ ಅವ್ರಿಗೆ ಬೇರೆ ತರ ಅನ್ಸ್ಬಿಡ್ತು. ಬ್ರೋ ಇದು ಹಿಂಗಿದೆ, ಹಂಗಿತ್ತು, ಹಂಗೆ ಅಂತ ನಂಗೆ ಗೊತ್ತಾಯ್ತು. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಫೋನಲ್ಲಿ ಮಾಡಿ ಕಳ್ಸಿರೋದಲ್ಲ. ಒಂದ್ಸತಿ ಬನ್ನಿ ಬ್ರೋ ಮನೆಗೆ ನೋಡ್ಬಿಡೋಣ ಅಂತ ಬಂದಾಗ ಅವಾಗೆಲ್ಲ ಕ್ವಶನ್ ಮಾರ್ಕ್ ಇತ್ತು, ಏನ್ ಮಾಡೋದು, ಕರಿಯೋದ ಬೇಡವಾ, ಆಯ್ತು ಲೆಟ್ ಸಿ ಬಂದ್ಬಿಡ್ಲಿ ಅಂತ. ಫಸ್ಟ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಂಡ್ ಮೈ ಮಾಮ್ ವಾಸ್ ವೆರಿ ಕಂಫರ್ಟೇಬಲ್. ಏನು ಸಿನಿಮಾದವರೆಲ್ಲ ಬರ್ತಾರೆ, ಏನು ಕೆಲಸ ನಡೀತಿದೆ, ಏನು ಚೀಟಿಂಗ್ ಟೂಲ್ ಆಗಿದೆ. ಇವಾಗಲೂ ನನ್ನ ರೂಮ್, ನನ್ನ ಸ್ಟುಡಿಯೋ ಅಷ್ಟೇ, ನೋ ಒನ್ ಇಂಟರ್ಫಿಯರ್ಸ್ ಇಯರ್. ನನ್ನ ಥ್ಯಾಂಕ್ಸ್ ಟು ಮೈ ಮಾಮ್ ಫಸ್ಟ್ ಆಫ್ ಆಲ್, ಅಷ್ಟು ಸಪೋರ್ಟ್ ಇತ್ತು ಮನೆಯಲ್ಲಿ. ಎಷ್ಟು ಜನ ಬಂದ್ರು ಶಿ ಡೋಂಟ್ ಇಂಟರ್ಫಿಯರ್, ಅಂಡ್ ಯಾರು ಬಂದರು ನೀಟಾಗಿ ಟ್ರೀಟ್ ಮಾಡಿ, ಅವ್ರ ಮಕ್ಳು ಥರ ಟ್ರೀಟ್ ಮಾಡಿ, ಸಿನಿಮಾದವರ ಓಕೆ ಚೆನ್ನಾಗಿ ಮಾಡ್ರಪ್ಪ ಆಲ್ ದಿ ಬೆಸ್ಟ್, ಅದೊಂದು ಯಾವಾಗಲೂ ಇದು ಮಾಡಿ ಅವ್ರನ್ನ ಕರ್ಸಾಗ ಈವನ್ ದೇ ಫೀಲ್ಡ್ ಕಂಫರ್ಟೇಬಲ್. ಅದಾದ್ಮೇಲೆ ಐ ಡಿಸೈಡೆಡ್ ಓಕೆ ಇನ್ನೀ ಫ್ಯೂಚರ್ ಏನ್ ವರ್ಕ್ ಬಂದ್ರು ಇವ್ರಿಗೆ ಇಲ್ಲೇ ಕರ್ಸ್ಬಿಡಿ, ಇಲ್ಲೇ ಕರ್ಸ್ಕೊಬಿಡೋಣ ಅಂತ ಮಾಡಿ. ಸೊ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನನ್ನ ಮನೆಯಲ್ಲೇ ಮಾಡಿದ್ದು ಈ ಶಾರ್ಟ್ ಫಿಲಮ್ ಕಂಪ್ಲೀಟ್. ಬೀಂಗ್ ಹಿಯರ್ ವಿತ್ ವಾಟ್ ರಿಕ್ವೈರ್ಮೆಂಟ್ಸ್, ಐ ಹ್ಯಾವ್ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಒಂದು ಇದೆ ಇಲ್ಲಿ ಮಿಡಿ ಪೇನ್ ಇಟ್ಟಿದ್ದೀನಿ ಇಲ್ಲಿ ಟೇಬಲ್ ಅಲ್ಲಿ, ಈ ಲ್ಯಾಪ್ಟಾಪ್ ಇದೆ, ಅದು ಬಿಟ್ಟರೆ ಏನಿಲ್ಲ ನನ್ನ ಹತ್ರ. ಓನ್ಲಿ ವಿತ್ ವಾಟ್ ಐ ಹ್ಯಾಡ್, ನನ್ನ ಹತ್ರ ಇರೋ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾನು ಏನ್ ಔಟ್ಪುಟ್ ಕೊಡ್ಬೋದು ಅದನ್ನ ನಾನು ಕೊಡಕ್ ಟ್ರೈ ಮಾಡಿದೆ. ಅಂಡ್ ಫಸ್ಟ್ ಆಫ್ ಆಲ್ ಇವ್ರಿಗೊಂದು ದೊಡ್ಡ ಥ್ಯಾಂಕ್ಸ್, ಹಿ ಗೇಮ್ ಎ ಫ್ರೀಡಮ್. ವೆನ್ ಐ ಆಸ್ಕ್ ಟೈಮ್, ಬ್ರೋ ಇದು ಇದು ಮಾಡ್ಬೇಕಂತ ಸ್ವಲ್ಪ ಟೈಮ್ ಬೇಕು, ನನ್ನ ಹತ್ರ ರಿಕ್ವೈರ್ಮೆಂಟ್ಸ್ ಇಲ್ಲ, ನಾನು ನಾಳೆ ಅಷ್ಟಲ್ಲಿ ಮಾಡಿ ಕಳಿಸ್ತೀನಿ ಬ್ರೋ, ನೀವು ಟೈಮ್ ತೊಗೊಂಡು ಮಾಡಿ, ಟೈಮ್ ತೊಗೊಂಡು ಮಾಡಿ. ಫ್ರೀಡಮ್ ಕೂಡ ಒಂದು ಐ ಲೈಕ್ ದಟ್ ಪಾರ್ಟ್ ಇನ್ ದ ಹೋಲ್ ಟೀಮ್. ಇವ್ರು ಮಾತ್ರ ಅಲ್ಲ, ಸುರೇಶ್ ಬ್ರದರ್ ಆಗಿರಲಿ, ದ ಹೋಲ್ ಟೀಮ್ ವಾಸ್ ಸಪೋರ್ಟಿಂಗ್. ನೀವು ಮಾಡಿ ಕಳಿಸೋ ಅಂತ ಒಂದು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ನೀನು ಚೆನ್ನಾಗಿ ಮಾಡಿ. ಬಿಕಾಸ್ ದೇ ಆಲ್ಸೋ ಕೊರೋನಾ ಟೈಮು, ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ವರ್ಕ್ ಮಾಡೋದು, ಇವಾಗ ಇಂಟರ್ವ್ಯೂನ ನಾವು ಆನ್ಲೈನ್ ಎಲ್ಲ ಮಾಡ್ತಿದ್ದೀವಿ. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಮ್ಯೂಸಿಕ್ ಮಾಡಿದಾಗ, ಮನೇಲಿ ಕುತ್ಕೊಂಡು ಮಾಡಿದಾಗ ದೇ ಸಪೋರ್ಟೆಡ್ ಮಿ. ಟೈಮ್ ಆದ್ರೂ ಪರವಾಗಿಲ್ಲ, ಮನೇಲಿ ಬಂದ್ರೂ ಪರವಾಗಿಲ್ಲ. ಒಂದ್ ಚಿಕ್ ಚಿಕ್ ಸೀನ್ಗೆ ಇವತ್ ಬಂದು ಹೋಗಿರ್ತಾರೆ, ತಿರ್ಗಾ ನಾಳೆ ಕರಿಯೋ ಸಿಚುವೇಶನ್ ಬರುತ್ತೆ. ಬ್ರೋ ಇವತ್ ಒಂದಿನ ಬರ್ತೀರಾ ನೋಡಕ್ಕೆ ಅಂದ್ರೆ, ಏ ಬರ್ತೀನಿ ಬ್ರೋ ಮೂವಿ ಅಂತ ಬಂದಾಗ ಎಲ್ಲ ನೋಡಂಗಿಲ್ಲ. ಅವ್ರು ಇರೋದ ಎಲ್ಲೋ, ನಾನು ಇರೋದೇ ಇಲ್ಲಿ, ನಾನು ಇರೋದೇ ಆಕ್ಚುಲಿ ದೂರ. ಅವ್ರಿಂದ ಒಂದು 12 kilometers ಇರುತ್ತಾ ಬ್ರೋ? 12 13 ಕಿಲೋಮೀಟರ್ಸ್ ಇದೆ.
ಆದ್ರೂ ನಾನು ಕರೆದಾಗ ಏ ಅದೆಲ್ಲ ನನ್ನ ಕೆಲಸ ಎಲ್ಲ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಫಸ್ಟ್ ಮೂವಿಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಡೆಡಿಕೇಶನ್ ಕೊಟ್ಟು ಬಂದಿದ್ದ ಕಾರಣನೇ ಈಗ ಮ್ಯೂಸಿಕ್ ಔಟ್ಪುಟ್ ನಾನು ಎಷ್ಟು ಚೆನ್ನಾಗಿ ಕೊಡಕ್ ಆಗಿದ್ದು. ಅವರೇನೋ ನನ್ಗೇನೋ ಪ್ರೆಷರ್ ಕೊಟ್ಟು ಇಲ್ಲ ನನಗೆ ಇವಾಗಲೇ ಬೇಕು ಆ ತರ ಬೇಕು ಈ ತರ ಬೇಕು ಅಂದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ನಾಟ್ ಗಿವನ್ ಮೈ ಬೆಸ್ಟ್ ಮೇ ಬಿ ನಂಗೊಂದು ಫ್ರೇಮ್ ಇರ್ತಿರ್ಲಿಲ್ಲ ಏನೋ, ಬಟ್ ಅಷ್ಟು ಫ್ರೇಮ್ ಕೊಟ್ಟು ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇಷ್ಟು ಫಿಲಮ್ಸ್ ಮಾಡಿದ್ದೀನಿ ಅರೌಂಡ್ 35 to 40, ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಡಿಫ್ರೆಂಟ್. ನಾನು ಇಷ್ಟು ಸ್ಟುಡಿಯೋಸ್ ಅಲ್ಲಿ ಮಾಡಿದ್ದೀನಿ, ಮನೇಲಿ ಕೂತು ಯಾವುದು ಫಿಲಮ್ ಮಾಡಿಲ್ಲ. ಮನೇಲಿ ಮಾಡಿರೋದೆಲ್ಲ ಪಂಟರು ಮತ್ತೆ ಎರಡು ಮೂರು ಮೂವೀಸ್ ಮಾಡಿದ್ದೀನಿ, ಬಟ್ ಆಲ್ಸೋ ದಟ್ ವಾಸ್ ಲೈಕ್ ಅವ್ರ ಜೊತೆ ಕುತ್ಕೋಬೇಕು, ಇಲ್ಲಿದ್ದ ನಂಬಿಕೆ ಇರಲ್ದೇ ಇರೋ ಥರ ಇಲ್ಲೇ ಕುತ್ಕೋಬೇಕು, ನೋಡ್ಬೇಕು ನಾನು ಹಿಂಗೆ ಕುತ್ಕೊಂಡಿರ್ಬೇಕು, ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು. ಇಟ್ ಟೇಕ್ಸ್ ಟೈಮ್, ಅದು ಯಾರು ಸ್ವಲ್ಪ ಇದು ಮಾಡಲ್ಲ, ಬಟ್ ವೆರಿ ಹ್ಯಾಪಿ ಇವ್ರ ಜೊತೆ ವರ್ಕ್ ಮಾಡಿದಾಗ. ಇಟ್ ವಾಸ್ ಫುಲ್ ಫ್ರೀಡಮ್ ಎಕ್ಸ್ಪೀರಿಯನ್ಸ್, ವಾಸ್ ನೈಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಥ್ರಿಲ್ಲರ್ ಅಂತ ಹೇಳಿದ್ರ ಟೀಸರ್ ಅಲ್ಲಿ, ಸೊ ಯಾವ ರೀತಿ ಹೊಸದನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾರು ಹೇಳ್ತೀರಾ ಇದನ್ನ? ಇದು ಥ್ರಿಲ್ಲರ್ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವಿಸ್ಟ್. ಮತ್ತೆ ಒಂದು ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ಒಂದು ಸಿಚುವೇಶನ್ ನಡೀತು ಬಿಫೋರ್ ಲಾಕ್ಡೌನ್. ಐ ಕಾಂಟ್ ರಿವೀಲ್ ದಟ್ ಹಿಯರ್ ಬಿಕಾಸ್ ಮೂವಿ ಮೇನ್ ಪಾರ್ಟ್ ಇರೋದೇ ಇಲ್ಲ. ಸೊ ಆರ್ಟಿಕಲ್ ನ ನಾನು ಓದಿದಾಗ ಐ ಗಾಟ್ ದಿಸ್ ಪಾಯಿಂಟ್. ಸೊ ಓಕೆ, ಸಮ್ ಏನೋ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಇದೆ, ಅದನ್ನ ಕಮರ್ಷಿಯಲೈಸ್ಡ್ ಆಗಿ ಹೇಗ್ ಮಾಡ್ಬೋದು ಅನ್ನೋ ಐಡಿಯಾ ಯೋಚನೆ ಮಾಡ್ತಿದ್ವಿ. ಯಾಕಂದ್ರೆ ಎ ಸೆಕ್ಟರ್ ಆಡಿಯನ್ಸ್ಗೆ ಯು ಕ್ಯಾನ್ ಕ್ರಿಯೇಟ್ ಆರ್ಟ್ ಸಿನಿಮಾ. ಸೊ ಪಂಟರ್ ಇದು ಬಿಸಿ ಸೆಕ್ಟರ್ ಆಡಿಯನ್ಸ್ಗೆ ಕಂಪ್ಲೀಟ್ ಇರೋದು, ಅಂದ್ರೆ ಎ ಸೆಕ್ಟರ್ ಇಷ್ಟ ಆಗಲ್ಲ ಅನ್ನೋ ತರ ಅಲ್ಲ. ಹಿಯರ್ ಇದ್ರಲ್ಲಿ ಮಾಸ್ ಡೈಲಾಗ್ಸ್ ಗಳಿದೆ, ಕಂಪ್ಲೀಟ್ ಒಂದು ಕಮರ್ಷಿಯಲ್. ಯಾಕಂದ್ರೆ ಫ್ಯೂಚರ್ ನಮ್ದು ಯೋಚನೆ ಇರೋದು ಒಂದು ಕಮರ್ಷಿಯಲ್ ಶಾರ್ಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಐಡಿಯಾ. ಸೊ ಶಾರ್ಟ್ ಫಿಲ್ಮ್ ಅಂತ ಬಂದಾಗ ಎಲ್ಲ ಆರ್ಟ್ ರೆಫರ್ ಮಾಡ್ತಾರೆ. ಒಂದ್ಸತಿ ನನ್ನ ಫ್ರೆಂಡ್ಸ್ ಕತೆ ಹೇಳ್ದಾಗ್ಲೂ ಅವರಂದ್ರು ಓ ಇದು ಕತೆ ಸ್ವಲ್ಪ ಜಾಸ್ತಿ ಕೇಳುತ್ತೆ, ಮಾಡ್ಬೋದಾ? ಸೊ ಯೋಚನೆ ಮಾಡೋ, ಯಾಕೆ ಒಂದು ಆರ್ಟ್ ಸುಮ್ಮನೆ ಒಂದು ಆರ್ಟ್ ಮಾಡ್ಬೋದು, ಒಂದು ರೂಮ್ ಅಲ್ಲಿ ಮಾಡ್ಬೋದು. ಸೊ ಆ ಟೈಮಲ್ಲಿ ಆಕ್ಚುಲಿ ಕೋವಿಡ್ ಕೊರೋನಾ ರೈಸ್ ಆಗ್ತಾ ಇತ್ತು, ಒಂದು ಸ್ವಲ್ಪ ನ್ಯೂಸ್ ಚಾನೆಲ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರು ಆಚೆ ಹೋಗ್ಬೇಡಿ ಅನ್ನೋ ಟೈಮು. ಸೊ ಆ ಟೈಮಲ್ಲಿ ಒಂದು ರಿಸ್ಕ್ ನ ತಗೊಂಡು ಸೇಫ್ಟಿ ಪ್ರಿಕಾಷನ್ಸ್ ನ ತಗೊಂಡು ಒಂದೂವರೆ ದಿವಸದಲ್ಲಿ ಮುಗಿಸಿದೀವಿ. ಅದು ನಾವು ಶೆಡ್ಯೂಲ್ ಇಟ್ಕೊಂಡಿದ್ದ 6 ದಿವಸ. ಸೊ ಅಗೇನ್ ಇಟ್ ಕಮ್ಸ್ ಟು ಟೀಮ್, ಅವರು ಒಂದೂವರೆ ದಿವಸದಲ್ಲಿ ನಮ್ಗೆ ಹೆಂಗಾಗೋಯ್ತು ಅಂದ್ರೆ 5-6 ದಿವಸ ಶೆಡ್ಯೂಲ್ ಇದ್ದಿದ್ದು ಟಕ್ ಅಂತ ಒಂದೂವರೆ ದಿವಸ. ಯಾಕಂದ್ರೆ 5 ಗಂಟೆ ತನಕ ಲಾಕ್ಡೌನ್ ಫ್ರೀ ಇತ್ತು, ಅದಾದ್ಮೇಲೆ ಕಂಪ್ಲೀಟ್ ಲಾಕ್ಡೌನ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಇವ್ರು ಅವತ್ತು ಊರಿಗೆ ಬಂದ ದಿವಸ ನಮ್ ಶಾರ್ಟ್ ಫಿಲ್ಮ್ ಮುಗ್ದಿದ್ದು. ವಿ ಡೋಂಟ್ ನೋ ಈಚ್ ಅದರ್, ಅದೇ ಹೇಳಿದ್ನಲ್ಲ, ಒಂದ್ ಒಳ್ಳೆ ಶಾರ್ಟ್ ಫಿಲ್ಮ್ ಆಗ್ಬೇಕು ಅಂದ್ರೆ ಅವ್ರನ್ನ ಚೆನ್ನೈಯಿಂದ ಇಲ್ಲಿ ಕರ್ಸ್ಕೊಂತು ಶಾರ್ಟ್ ಫಿಲ್ಮ್. ಒಂದೂವರೆ ದಿವಸದಲ್ಲಿ ಮುಗಿಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೆಲ್ಡ್ ಮಾಡಿದ್ವಿ ಎಡಿಟಿಂಗ್. ಎಡಿಟಿಂಗ್ ನನಗೆ ತುಂಬಾ ಕ್ಲಾರಿಟಿ ಇತ್ತು, ಎಡಿಟಿಂಗ್ ಅಂದ್ರೆ ಒಂದು ಶಾರ್ಟ್ ಫಿಲ್ಮ್ ಹಿಂಗೆ ಬರಬೇಕು. ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ, ರೈಟಿಂಗ್ ಸ್ಕ್ರಿಪ್ಟ್ ಇಸ್ ಈಸಿ, ಅದನ್ನ ನಾವು ಒಂದ್ ಪಿಕ್ಚರೈಸ್ ನಮ್ ತಲೆಯಲ್ಲಿ ಏನಿದೆ ಅದನ್ನ ನಾವು ಆಡಿಯನ್ಸ್ ತೋರಿಸ್ಬೇಕು ಅಂದಾಗ ಸೊ ಯು ಹ್ಯಾವ್ ಟು ಗಿವ್ ಟೈಮ್. ಈಗ ಒಂದು ಒಂದು ಗಿಡ ಒಂದ್ ಸೀಡ್ ಹಾಕಿದ ತಕ್ಷಣ ಅದು ಗಿಡ ಆಗ್ಬಿಡಲ್ಲ, ಮರ ಆಗ್ಬಿಡಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ನಾವು ಅದಕ್ಕೆ ದುಡ್ಡು ಕೊಟ್ಟು ಬೀಜ ತಗೊಂಡಿದೀವಿ ಅಂದ ತಕ್ಷಣ ಬೆಳಿ ಅಂದ್ರೆ ಬೆಳೆದು ಬಿಡಲ್ಲ. ಸೊ ಅಗೇನ್ ಇಟ್ ಕಮ್ಸ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ, ಅವ್ರಿಗೂ ಅವರಲ್ಲಿ ಇತ್ತು ಟ್ಯಾಲೆಂಟ್. ಅದನ್ನ ನನ್ ಫಸ್ಟ್ 2 ಡೇಸ್ ಅಲ್ಲೇ ಗೊತ್ತಾಗೋಯ್ತು ನನ್ಗೆ, ಹಿ ಕ್ಯಾನ್ ಗಿ ನನ್ನ ಪ್ರಾಜೆಕ್ಟ್ ನ ಹಿ ವಿಲ್ ಟೇಕ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ. ಸೊ ಮೇಜರ್ ನನ್ನ ತಲೆಯಲ್ಲಿ ಇದ್ದಿದ್ದಿಷ್ಟೇ, ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಏನಿದೆ ಅದು ಫಸ್ಟ್ ಕಾಪಿ ಕೊಟ್ಬಿಡ್ಲಿ ಅಂತ. ಸೊ ಫಸ್ಟ್ ಕಾಪಿ ಕೊಟ್ಮೇಲೆ ನಾನು ಕರೆಕ್ಷನ್ಸ್ ಹೇಳೇ ಇಲ್ಲ ಅನ್ಸುತ್ತೆ ಇಲ್ಲಿವರೆಗೂ. ಸೊ ಅದೇ ದಿಸ್ ವಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವಿಸ್ಟ್ ಇನ್ ಅದೇ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವಿಸ್ಟ್. ಥ್ರಿಲ್ಲರ್ ಅಂದ್ರೆ ನಾರ್ಮಲ್ ಥ್ರಿಲ್ಲರ್ ವರ್ಕ್ ಆಗುತ್ತೆ ಅಷ್ಟೇ. ಅದು ನಮಗೂ ಖಂಡಿತ ಸಿನಿಮಾ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ ಗೊತ್ತಿದೆ. ನೋಡ್ತಾ ಇರ್ತೇನೆ ನಿಮ್ ಯೂಟ್ಯೂಬ್ ಚಾನೆಲ್ ಎಲ್ಲ. ಸೊ ಮತ್ತೆ ನೆಕ್ಸ್ಟ್ ಯಾರು ಹೇಳ್ಬೇಕು ಅನ್ಕೋತೀರಾ ಬೇರೆ? ಫ್ರೆಂಡ್ಸ್, ಎಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ದ ಡಿಜಿಟಲ್ ಪಾರ್ಟ್ನರ್ಸ್. ನಾನು ತುಂಬಾ ಜನಕ್ಕೆ ವಿ ಆಸ್ಕ್ ಡೈರೆಕ್ಟ್ಲಿ, ಡೈರೆಕ್ಟ್ ಮೆಸೇಜಸ್ ಮಾಡ್ತಾ ಇದ್ವಿ, ಡೈರೆಕ್ಟ್ DM ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ.
ಸೋ ಮೆನಿ ಟ್ರಾಲ್ ಪೇಜಸ್. ಗೊತ್ತು ನಮ್ಗೆ ಫಸ್ಟ್ ಆಫ್ ಆಲ್ ಇವಾಗ ನಡೀತಿರೋದು ಸೋಷಿಯಲ್ ಮೀಡಿಯಾ, ಅದರಲ್ಲಿ ನಾವು ಕೇಳಿದಾಗ ಆಬ್ವಿಯಸ್ಲಿ ಪೇಡ್ ಪ್ರಮೋಷನ್ ಅನ್ನೋದೇ ಫಸ್ಟ್ ಬರುತ್ತೆ, ಅಂತದ್ದು ತುಂಬಾ ಬಂತು. ಅಟ್ ದ ಸೇಮ್ ಟೈಮ್ ಸೋ ಮೆನಿ ಪೀಪಲ್ಸ್ ಕೇಮ್ ಫಾರ್ವರ್ಡ್, ಓಕೆ ಕನ್ನಡದಲ್ಲಿ ಒಂದು ಶಾರ್ಟ್ ಫಿಲಮ್ ಹಿಂಗಿದೆ ಮಾಡೋಣ, ನಾನು ಪ್ರಮೋಟ್ ಮಾಡ್ಕೊಡ್ತೀನಿ ಬ್ರೋ ಅನ್ನೋ ಸಲ ಟ್ರಾಲ್ ಪೇಜಸ್ ಅಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ತರಲೆ ಹುಡುಗ, ಟ್ರಾಲ್ K14, ಶಿವಮೊಗ್ಗ ಹಾಸನ್ ಟ್ರೋಲ್ಸ್, ಮತ್ತೆ ಟ್ರಾಲರ್ಸ್ ಕ್ಲಬ್ ಅವರೆಲ್ಲ ತುಂಬಾ ಸಪೋರ್ಟ್. ಮೈಸೂರು ಮೀಮ್ಸ್ ಅಂತ ಒಂದು ಪೇಜ್ ಇದೆ ಅನ್ಸುತ್ತೆ. ಡೋಂಟ್ ವಿ ಡೋಂಟ್ ನಾವು ಅವ್ರ ಮುಖನ ನೋಡಿಲ್ಲ, ವಿ ಆರ್ ನಾಟ್ ಫ್ರೆಂಡ್ಸ್ ಟು, ಜಸ್ಟ್ ಡೈರೆಕ್ಟ್ DM ಒಂದು ಪೋಸ್ಟರ್ ಕಳಿಸಿದ್ವಿ ಬ್ರೋ ಈ ತರ ಮಾಡ್ತಿದ್ವಿ, ವಿ ಆರ್ ಡೂಯಿಂಗ್ ಇಟ್ ಫಾರ್ ಕನ್ನಡ ಇಂಡಸ್ಟ್ರಿ, ಒಂದು ಕನ್ನಡ ಶಾರ್ಟ್ ಫಿಲಮ್ ಇದು ಅಂತ ಬಂದಾಗ ವಿ ವಿಲ್ ಡೂ ಇಟ್ ಅಂತ ಫಸ್ಟ್ ಇದು ಮಾಡಿ ಟ್ರಾಲ್ ಪೇಜಸ್ ಅವ್ರು ನಮ್ ಸಪೋರ್ಟ್ ಮಾಡಿದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೆಸ್ ಆಂದೋಲನ, ಸಖತ್ ಸಪೋರ್ಟ್ ಮಾಡಿದ್ರು ಅವರು. ಒಂದ್ಸತಿ ಟೀಸರ್ ನೋಡಿದ್ರು, ಅದಾದ್ಮೇಲೆ ಫುಲ್ ಶೋ ಫುಲ್ ಶಾರ್ಟ್ ಫಿಲ್ಮ್ ನೋಡ್ಬೇಕು, ನಾನು ರಿವ್ಯೂ ಬರೀತೀನಿ ಅಂತ ಹೇಳಿದ್ರು ಯತಿರಾಜ್ ಸರ್ ಅಂತ. ಸೊ ನೋಡಿದ್ರು ಅವರು, ನಮ್ಗೆ ಗೊತ್ತಿಲ್ಲ ರಿವ್ಯೂ ಬರ್ದಾಗಿದೆ, ಅವ್ರು ಪಬ್ಲಿಷ್ ಮಾಡಾಗಿದೆ ನನಗೆ. ಆಮೇಲೆ ಟ್ರಾಲ್ ಪೇಜ್ ಇಂದಾನೆ ಗೊತ್ತಾಗಿದ್ದ ಆಮೇಲೆ ಫೈನಲ್. ಸೊ ಅಗೇನ್ ಥ್ಯಾಂಕ್ಸ್ ಟು ಆಂದೋಲನ. ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸ್ಗೆ, ಮೇ ಬಿ ನನ್ನ ಕ್ಲೋಸ್ ಆಗಿರೋ ಎರಡು ಮೂರು ಫ್ರೆಂಡ್ಸ್ ಮೂವಿನ ನನ್ಗಿಂತ ನಾವು ತುಂಬ ನೋಡಿದ್ದಾರೆ ಅನ್ಸುತ್ತೆ, ಬಿಕಾಸ್ ಕೋವಿಡ್ ಟೈಮಲ್ಲಿ ಹೋಗಕ್ಕಿಲ್ಲ, ಅವ್ರು ನನ್ನ ಮನೆಯಲ್ಲೇ ಬಂದು ಕೂತಿರ್ತಾರೆ. ನನ್ನ ಈವನ್ ದೋ ನಾವು ಎಷ್ಟು ಮೂವಿ ಅಂತ ಕಂಪ್ರೆಸ್ ಮಾಡಿ ಹೊರಗಡೆ ಇದು ಮಾಡದೆ ಇದ್ರು, ಫ್ರೆಂಡ್ಸ್ ಅಂತ ಬಂದಾಗ ಇಲ್ಲೇ ಇಲ್ಲೇ ಕೂತಿರ್ತಾನೆ, ಇರ್ಲೇ ಕೂತಿರ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಟ್ಯೂನು ಮಾಡಿದಾಗ ಮಗ ಇದು ಓಕೆನೇನೋ, ಮಚ್ಚ ಇದು ಓಕೆನೇನೋ ಅಂತ ನಮ್ ಇಲ್ಲಿ ನನ್ನ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಅಷ್ಟು ಜನನು, ಯಾಕಂದ್ರೆ ಒಂದ್ ಟ್ಯೂನ್ ಮಾಡಿದಾಗ ಇಫ್ ಐ ಶೋ ಟು ಪಬ್ಲಿಕ್ ಏ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಹೇಳೋರು ಎಲ್ಲ ಇರ್ತಾರೆ. ಸೊ ಏನೋ ಹಿಂಗ್ ಮಾಡಿದ್ಯಾ ಲೈ ಅಂತ ಹೇಳೋರು ಫ್ರೆಂಡ್ಸ್ ಮಾತ್ರನೇ, ನಿಜ ಚೆನ್ನಾಗಿಲ್ಲ ಕಣ ಚೇಂಜ್ ಮಾಡ ಅಂತ ಹೇಳೋನು ಫ್ರೆಂಡ್ ಮಾತ್ರನೇ, ಅದ್ ಬಿಟ್ರೆ ಆಸ್ ಎ ಆಡಿಯನ್ಸ್ ಅಂತಾನೆ ಹೇಳೋದು. ನಾನು ತಪ್ಪು ಮಾಡಿದ್ರೆ ನಾನು ಆ ಬೀಜ ಮಲ್ಲ ಮಾಡಿದಾಗ ಮಗ ವಿಶ್ವಲ್ ಸಕ್ಕದಾಗಿದೆ ನಿನ್ ಟ್ಯೂನ್ ಸಾಕಾಗ್ತಿಲ್ಲ ಚೇಂಜ್ ಮಾಡು ಅಂತ ಆತರ ಸಜೆಷನ್ಸ್ ಕೊಟ್ಟಿರೋ ಫ್ರೆಂಡ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಇಲ್ಲೇ ಕೂತಿರ್ತಾರೆ ಏನಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಥೂ ಏನೋ ಹಿಂಗ್ ಮಾಡಿದ್ಯಾ ಚೇಂಜ್ ಮಾಡಲ್ಲ ಅಂತ ಹೋಗ್ತಾರೆ. ಸೊ ಅದೆಲ್ಲ ಅವ್ರಿಗೆ, ಸೊ ಟು ಮೈ ಫ್ರೆಂಡ್ಸ್ ಐ ನೀಡ್ ಟು ಥ್ಯಾಂಕ್ಸ್. ನೋಡಿ ಹೆಸರು ಹೇಳಂಗಿದ್ರೆ ಹೇಳ್ಬೋದು, ತೊಂದ್ರೆ ಇಲ್ಲ. ಮೈ ಫ್ರೆಂಡ್ಸ್ ಎಲ್ಲರೂ ನನ್ನ ಜೊತೆನೆ ಇರ್ತಾರೆ, ತುಂಬಾ ದೊಡ್ಡ ಲಿಸ್ಟ್ ಇರುತ್ತೆ. ಸೊ ಫ್ರೆಂಡ್ಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಬಿಕಾಸ್ ಹೇಳ್ತಾ ಹೋದ್ರೆ ಅಷ್ಟು ಜನ ನನ್ನ ಸಪೋರ್ಟ್ ಆಗಿದ್ದಾರೆ, ಎಸ್ಪೆಷಲಿ ಹ್ಯಾನ್ಸಿ, ಪ್ರಣೀತ್, ಮನೋಜ್ ಎಲ್ಲ ಜೊತೆನೆ ಇಲ್ಲೇ ಮನೇಲೇ ಇರ್ತಾರೆ, ನನ್ಗಿಂತ ಅವ್ನ ಮನೇಲಿ ತುಂಬಾ ಇರ್ತಾರೆ. ಅವ್ರು ಬಂದು ಇಲ್ಲೇ ಮಾಡ್ಕೊಳ್ಳೋದು, ನನ್ ಕೆಲಸ ಮಾಡ್ತಿರ್ತೀನಿ ಮಾಡ್ಕೊಂಡಿರ್ತಾರೆ ಇಲ್ಲೆಲ್ಲ. ಸೊ ಅವ್ರ ಸಪೋರ್ಟ್ ಚೆನ್ನಾಗಿತ್ತು. ಸಡನ್ ಆಗಿ ಎದ್ದು ನೋಡ್ತಾರೆ ಇನ್ನೂ ಈ ಸೀನೆ ಮಾಡ್ತಿದ್ಯೇನೋ ಅಂತ ಹೋಗ್ತಾರೆ ಆತರ. ಸೊ ಸಪೋರ್ಟಿಂಗ್ ಇತ್ತು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಡೈರೆಕ್ಟ್ ಆಗಿ ಹೇಳೋದು. ಸೊ ಮೇ ಬಿ ಬಿಕಾಸ್ ಆಫ್ ದಟ್ ಆಲ್ಸೋ ಐ ಗಾಟ್ ಎ ಗುಡ್ ಟ್ಯೂನ್ ಹಂಗೆ ಹೇಳ್ಬೋದು. ಅಂಡ್ ಸೆಕೆಂಡ್ ಥಿಂಗ್ ಐ ಶೋ ಟು ಮೈ ಮಾಮ್, ಯಾವುದೇ ಇದಾದ್ರು ಇಂಟ್ರೋ BGM ಇಂದ ಹಿಡಿದು ಕಡೆ ಲಾಸ್ಟಿಗೆ ಬರೋ ಕ್ರೆಡಿಟ್ BGM ತನಕ ನಮ್ಮ ಅಮ್ಮನ ವ್ಯಾಲ್ಯೂಯೇಷನ್ ಇಲ್ಲ ಅಂದ್ರೆ ಅಲ್ಲಿ ಟ್ಯೂನ್ ಬರ್ತಿರ್ಲಿಲ್ಲ. ಅಮ್ಮ ಬಂದು ವ್ಯಾಲ್ಯೂ ಮಾಡ್ತಾರೆ ಆ ಚೆನ್ನಾಗಿದೆ ಚೆನ್ನಾಗಿಲ್ಲ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಸೊ ನೆಕ್ಸ್ಟ್ ಕ್ವೆಶನ್ ರಕ್ಷಿತ್ ನಿಮ್ಗೋಗುತ್ತೆ, ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಏನು ಯುನಿಕ್ನೆಸ್ ಇದೆ, ನಿಮ್ಗೆ ಸ್ವಲ್ಪ ಸಿಮಿಲಾರಿಟಿ ಇದೆಯಾ, ಏನ್ ಅನ್ಸುತ್ತೆ ನಿಮ್ಗೆ? ಬಂಟ ದಟ್ ಅದು ನಾನು ಪ್ಲೇ ಮಾಡ್ತಾ ಇರೋದು ಪಂಟರಲ್ಲಿ. ಸೊ ಹೀಸ್ ಫುಲ್ ಆಫ್ ಆಟಿಟ್ಯೂಡ್, ಅವನಿಗೆ ಫುಲ್ ಆಟಿಟ್ಯೂಡ್. ಅವ್ನು ಬಂಟ ಅಂದ್ರೆ ಹಿ ನೆವರ್ ಫೇಲ್ಸ್. ಅವ್ನು ಯಾವ ಅವನ ಗ್ಯಾಂಬ್ಲಿಂಗ್ ಆಗ್ಬೋದು ಅಥವಾ ಯಾವುದೇ ಇದಾದ್ರೂ ಗೇಮ್ ಆದ್ರೂ ಹಿಲ್ ಜಸ್ಟ್ ಬೆಟ್ ಅಂಡ್ ಹಿಲ್ ವಿನ್ಸ್ ಆತರ. ಸೊ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಆಟಿಟ್ಯೂಡ್ ಅನ್ನೋದು ಹಾಗೆ ಇರಬೇಕು ಅಂತ ನಾವು ಸ್ಕ್ರಿಪ್ಟ್ ಅಲ್ಲಿ ಬರ್ದಿದ್ದು. ಸೊ ಒಂದು ಹೊಸ ತರ ಆಟಿಟ್ಯೂಡ್ ನ ಟ್ರೈ ಮಾಡಿದ್ದೀನಿ, ಐ ಥಿಂಕ್ ಇಷ್ಟ ಆಗ್ಬೋದು ಆಡಿಯನ್ಸ್ಗೆ. ಸೊ ಅದು ಬಿಟ್ರೆ ಆಲ್ಮೋಸ್ಟ್ ಸಿಮಿಲರ್, ನಾ ಕತೆ ಬರ್ದಿರೋದು ನಾನೇ ಆಗಿರೋದ್ರಿಂದ ನನ್ನಲ್ಲಿರುವಂತ ಕ್ವಾಲಿಟೀಸ್ಗಳನ್ನ ಅಲ್ಲಿ ಆಡ್ ಮಾಡ್ತಾ ಬಂದಿದ್ದೀನಿ. ಸೊ ಇಟ್ ವಾಸ್ ಅ ಗ್ರೇಟ್ ಪ್ಲೇಯಿಂಗ್ ಬಂಟ. ಆಮೇಲೆ ನೀವು ಕಾಲೇಜ್ ಅಲ್ಲಿ ಇದ್ದಾಗ ಡ್ಯಾನ್ಸರ್ ಅಂತ ಹೇಳ್ತೀರಿ, ಈಗ ಕಂಟಿನ್ಯೂ ಮಾಡ್ತೀರಾ, ಏನ್ ಮಾಡ್ತೀರಾ? ಇಲ್ಲ ಆಕ್ಚುಲಿ ಇಲ್ಲ, ಎರಡರಿಂದ ಮೂರು ವರ್ಷ ಆಗೋಯ್ತು. ಲಾಸ್ಟ್ ಡ್ಯಾನ್ಸ್ ಮಾಡಿದ್ದು ನಾನು ನಮ್ಮ ಕಾಲೇಜ್ ಅಲ್ಲೇ ಅನ್ಸುತ್ತೆ, ಫ್ರೆಶರ್ಸ್ ಡೇಗ್ ಮಾಡಿದ್ ಲಾಸ್ಟ್. ಅದಾದ್ಮೇಲೆ ಎಲ್ಲೂ ಮಾಡೇ ಇಲ್ಲ ಡ್ಯಾನ್ಸ್ ನ. ಸೊ
ಒಂದು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ಮಾಡೋಣ ಅಂತ ಪ್ಲಾನ್ ಇದೆ. ನೆಕ್ಸ್ಟ್ ಏನಾದ್ರು ಚಾಲೆಂಜಸ್, ಏನ್ ಚಾಲೆಂಜಸ್ ಇತ್ತು ನಿಮ್ಗೆ ಮಾಡ್ಬೇಕಾದ್ರೆ, ಯಾವ ತರ ಫೇಸ್ ಮಾಡಿದ್ರಿ ನೀವು ಅದನ್ನ? ಚಾಲೆಂಜ್ ಅಂತ ಅಂತಿದಂಗೆನೆ ನಮ್ಗೆ ಫಸ್ಟ್ ಡೇ ಶೂಟ್ ವಾಸ್ ಹೆಲ್ಡ್ ಇನ್ ಕೆಆರ್ಎಸ್, ಕೆಆರ್ಎಸ್ ಅಲ್ಲಿ ಇತ್ತು. ಶೂಟ್ಗೆ ಎಲ್ಲ ನಾವು ಇಲ್ಲಿಂದ ಹೋಗಿದ್ದೇವೆ. ಐ ತಿಂಕ್ ಇದು ಒಂದು 14-15 ಕಿಲೋಮೀಟರ್ಸ್ ಆಗ್ಬೋದು. ಹೋಗಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತೀವಿ, ಜೋರಾಗಿ ಮಳೆ ಬಂದ್ಬಿಡ್ತು. ನಮಗೆ ಇಲ್ಲಿ ಟೈಮ್ ಇರೋದು 1.5 ದಿವಸ ಅಂತ ಗೊತ್ತಾಗ್ಬಿಟ್ಟಿದೆ. ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಹಿಂದಿನ ದಿವಸನೇ ಗೊತ್ತಾಗ್ಬಿಟ್ಟಿದೆ 1.5 ದಿವಸ ಇರೋದಿನ್ನು ಅಂತ. ಸಾಟರ್ಡೆ ಸಂಡೆ, ಐ ತಿಂಕ್ ಫ್ರೈಡೆ ಸಾಟರ್ಡೆ ಅವ್ರ ಸಾಟರ್ಡೆ ಸಂಡೆ, ಐ ಮೈಟ್ ಬಿ ರಾಂಗ್, ಕರೆಕ್ಟ್ ಮೀ. 1.5 ದಿವಸ ಇತ್ತು. 1.5 ದಿವಸ ಏನಕ್ಕೆ ಅಂದ್ರೆ ಅದೇ 5 ಗಂಟೆ ಒಳಗೆ ಎಲ್ಲಾರನು ಮನೆಗೆ ಸೇಫ್ ಆಗಿ ತಲುಪಿಸ್ಬೇಕು. ದಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್. ಮಳೆ ಸ್ಟಾರ್ಟ್ ಆಗೋಯ್ತು, ಸೊ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಕಂಪ್ಲೀಟ್ ಮೀನಾಕ್ಷಿಪುರದ ಸೀನ್ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಲೈಟ್ ಆಗಿ ಮಳೆ ಬರ್ತಾನೆ ಇದೆ, ಆ ಮಳೆಲೇ ಶೂಟ್ ಮಾಡಿದೀವಿ ನಾವು. ಸೊ ಯು ಕ್ಯಾನ್ ಸಿ ಅಲ್ಲಿ ಗೊತ್ತಾಗತ್ತೆ. ಹೌದು, ಒಳ್ಳೆ ಡೆಪ್ತ್ ಕೊಡ್ತು. ಫಸ್ಟೇ ನಾವೊಂದು ಡ್ರೋನ್ ಶಾಟ್ ಪ್ಲಾನ್ ಮಾಡಿದ್ವಿ. ಆ ಡ್ರೋನ್ ಶಾಟ್ ಅಲ್ಲೇ ಯು ಕ್ಯಾನ್ ಸಿ ಕ್ಲೌಡ್ಸ್ ಅದೆಲ್ಲ. ಆಮೇಲೆ ಅನಿಸ್ತು ನಮ್ಗೆ ಇಲ್ಲಿ ಬಂದು ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನೋಡ್ಬೇಕಾದ್ರೆ ಏನೋ ಪೇಂಟ್ ಮಾಡ್ದಂಗಿತ್ತು. ಸೊ ವಿಜುವಲ್ ವಾಸ್ ಸೋ ಗ್ರೇಟ್. ಒಂದ್ ಕಡೆ ಅನ್ಕೊಂಡ್ವಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಅದ ಡ್ರೋನ್ ಶಾಟ್ ಬರುತ್ತಲ್ಲ, ಆ ಡ್ರೋನ್ ಶಾಟ್ ಫಸ್ಟ್ ನಮ್ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದ್ ಫಸ್ಟ್ ಶಾರ್ಟ್ ಅದು. ಸೊ ಏನಾದ್ರು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಬಹುದಾ ಮೂವಿಲಿ, ಇಲ್ಲ ಕಂಪ್ಲೀಟ್ ಥ್ರಿಲ್ಲರ್ ಮೂವಿ ಏನಾ ಇದು? ನೋ, ಇಟ್ಸ್ ಎ ಕಮರ್ಷಿಯಲ್ ಅಲ್ವಾ, ಸೊ ಯು ಕ್ಯಾನ್ ಸಿ ದ ವಿಲನ್. ವಿಲನ್ ಇರ್ತಾರೆ, ಮಾಸ್ ಡೈಲಾಗ್ ಹೊಡೆಯೋ ಹೀರೋ ಇರ್ತಾರೆ. ಮಾಸ್ ಡೈಲಾಗು ಮತ್ತೆ ವಿಲನ್ ಕಾಲ್ ಎಳಿಯಕ್ಕೆ ಅಂತ ಒಬ್ಬ ಕಾಮಿಡಿಯನ್ ಇದ್ದೇ ಇರ್ತಾರೆ. ಸೊ ಈ ಸತಿ ರಿಸ್ಕ್ ಇದ್ದಿದ್ರಿಂದ ವಿ ಡಿಡಂಟ್ ಗೋ ಫಾರ್ ಎ ಹೀರೋಯಿನ್. ಸೊ ಆಲ್ರೆಡಿ ಸುಮಾರು ಜನ ಹೇಳಿದ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಹೀರೋಯಿನ್ ಇಲ್ಲ ಅಂದ್ರೆ ನಾವು ನೋಡಲ್ಲ ಅಂತ. ಸೊ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್. ಆ ಪ್ರಾಬ್ಲಮ್ ನನಗೂ ಬಂದಿತ್ತು ಬಿಡಿ. ಎಲ್ಲರಿಗೂ ನಾರ್ಮಲ್ ಫೇಸ್ ಮಾಡಿರ್ತೀವಿ ಈ ಪ್ರಾಬ್ಲಮ್ನ. ನಿಜ. ಮತ್ತೆ ಜೋಸೆಫ್ ಅವರೇ ಸೈಲೆಂಟ್ ಆಗ್ಬಿಟ್ರಿ. ಹೇಳ್ಬೇಕು ಮತ್ತೆ ನಿಮ್ಗೆ ಏನಿತ್ತು ಚಾಲೆಂಜ್ ಮ್ಯೂಸಿಕ್ ಮಾಡ್ಬೇಕಾರೆ, ಏನಾದ್ರು ಟಫ್ ಅನ್ಸ್ತಾ ಸಿಚುವೇಶನ್ಸ್ ಇಲ್ಲ ಏನ್ ಅನ್ಸ್ತು ನಿಮ್ಗೆ? ಇಲ್ಲ, ತುಂಬಾ ಟಫ್ ಅನ್ಸ್ತು, ತುಂಬಾ ಅಂದ್ರೆ ತುಂಬಾ ಟಫ್ ಅನ್ಸ್ತು. ಬಿಕಾಸ್ ರಿಕ್ವೈರ್ಮೆಂಟ್ಸ್ ಸಿಂಪಲ್ ಆಗಿ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 100% ಅಲ್ಲಿ ನನ್ನ ಹತ್ರ ಇದ್ದಿದ್ದ ರಿಕ್ವೈರ್ಮೆಂಟ್ಸ್ ಒಂದು 10-20%, ಟು ಬಿ ಫ್ರಾಂಕ್. 20% ಅಲ್ಲಿ ಈ ಮೂವಿ ನನಗೆ ಆಕ್ಚುಲಿ ಫ್ರಾಂಕ್ಲಿ ಇಷ್ಟ ಆಗೋಯ್ತು. ಡಬ್ಬಿಂಗ್ ಮಾಡಿದಾಗ ವಿ ಮೆಟ್. ನಾನು ಐ ವಾಸ್ ಜಸ್ಟ್ ಎ ಡಬ್ಬಿಂಗ್ ಇಂಜಿನಿಯರ್. ನಾನು ಗಣೇಶ್ ಭಟ್ ಸರ್ ಸ್ಟುಡಿಯೋ ಅಲ್ಲಿ ಡಬ್ಬಿಂಗ್ ಮಾಡುವಾಗ ನಾನು ಐ ವಾಸ್ ಜಸ್ಟ್ ಡಬ್ಬಿಂಗ್ ಇಂಜಿನಿಯರ್. ವಿ ಹ್ಯಾಡಿಂಟ್ ಇಂಟ್ರೊಡ್ಯೂಸ್ಡ್ ಆಸ್, ನಾನು ಮ್ಯೂಸಿಕ್ ಅಂತ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ನಾನು ಡಬ್ಬಿಂಗ್ ಮಾಡ್ತಿದ್ದಾಗ ಇಂಜಿನಿಯರ್ ಥರ ಕುತ್ಕೊಂಡು ಡಬ್ಬಿಂಗ್ ಮಾಡಿಕೊಡ್ತಿದ್ದೆ. ದಟ್ ಈಸ್ ಹೌ ವಿ ನೋ ಈಚ್ ಅದರ್. ಆ್ಯಂಡ್ ಗಣೇಶ್ ಭಟ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಅವ್ರು ಡಬ್ಬಿಂಗ್ ಎಲ್ಲ ಮಾಡಿದಾಗ ಹಿ ಹೆಲ್ಪ್ ಡಸ್ ಟು ಡೂ ಗುಡ್ ಕ್ವಾಲಿಟಿ ಡಬ್ಬಿಂಗ್ ಮಾಡೋಕ್ಕೆ. ಒಳ್ಳೆ ಇತ್ತು ಸ್ಟುಡಿಯೋ, ಚೆನ್ನಾಗಿತ್ತು ಅಲ್ಲಿ. ಸೊ ವಿ ಗೇವ್ ದಸ್ ಫ್ರೀಡಮ್ ಟು ಅಸ್, ನೀವು ಮಾಡಿ ಅಂತ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತವ್ರೆ. ಸೊ ಹಿ ಗೇವ್ಸ್ ಅಸ್ ಎ ಫ್ರೀಡಮ್ ಮಾಡಿ ಡಬ್ಬಿಂಗ್ ಎಲ್ಲ ಮಾಡಿ. ಹಂಗೆ ಮಾಡಿದಾಗ ದಟ್ ಟೈಮ್ ಆ ಗ್ಯಾಪಲ್ಲಿ ಕುತ್ಕೊ ಮಾತಾಡದೆ, ಜಸ್ಟ್ ಒಂದು 5-10 ಮಿನಿಟ್ಸ್ ಗ್ಯಾಪಲ್ಲಿ ಕುತ್ಕೊ ಮಾತಾಡಿದಾಗ ಹಂಗೆ ಪರಿಚಯ ಆಗಿದ್ದು ಮ್ಯೂಸಿಕ್. ಸೊ ದೆನ್ ಐ ಟೋಲ್ಡ್ ವಿಶ್ವಲ್ಸ್ ತುಂಬ ಚೆನ್ನಾಗಿದೆ, ಏನು ಪ್ಲ್ಯಾನಲ್ಲಿ ಇದ್ದೀರಾ ಅಲ್ಲ ಫಸ್ಟ್ ಡಬ್ಬಿಂಗ್, ಅವ್ರು ಏನು ಪ್ಲ್ಯಾನಲ್ಲಿಲ್ಲ, ಡಬ್ಬಿಂಗ್ ಮುಗಿಸ್ಬೇಕು ಇವಾಗ ಸದ್ಯಕ್ಕೆ, ಆಮೇಲೆ ನೋಡೋಣ ಅಂದಂಗೆ. ದೆನ್ ಹಂಗೆ ಮ್ಯೂಸಿಕ್ ಕತೆ ಬಂತು. ಹೇಗೆ ಅಂದ್ರೆ ನಾನು ಡಬ್ಬಿಂಗ್ ತಗೊಂಡು ಹೋಗಿ ಸ್ಟುಡಿಯೋಗೆ ಫಸ್ಟ್ ಕಾಪಿ ತಗೊಂಡು ಹೋದೆ. ಅಲ್ಲಿ ಪ್ರಿನ್ಸ್ ಅವ್ರನ್ನ ಹಾರ್ಡ್ಲಿ 2 ಡೇಸ್ ನೋಡಿದೆ ಅಷ್ಟೇ. ಹಿ ವಾಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಮುಂದೆ ಕೂರ್ತಿದ್ರು, ಆ ಡಬ್ಬಿಂಗ್ ರೆಕಾರ್ಡ್ ಆನ್ ಆಫ್ ಇದು ಮಾತ್ರ ಮಾಡ್ತಾ ಇದ್ರು. ಸೊ ನಮ್ದು ಇಂಟ್ರಾಕ್ಷನ್ ಇರ್ಲಿಲ್ಲ. ಸೊ
ಮೂವಿ ಅಂತ ಬಂದಾಗ ಅವರೇ ಆಕ್ಚುಲಿ ಫಸ್ಟ್ ಅವರೇ ನೋಡ್ಬಿಟ್ಟು ಕ್ವಾಲಿಟಿ ನೋಡ್ಬಿಟ್ಟು ನಾನು ಆಕ್ಚುಲಿ ಟು ಬಿ ಫ್ರಾಂಕ್ ಹಿಂದೆ ಮಾಡಿದ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಕವರ್ ಸಾಂಗ್ ಆಗಿರ್ಬೋದು ಅಲ್ಲೆಲ್ಲೂ ನಾವು ಒರಿಜಿನಲ್ ಮ್ಯೂಸಿಕ್ ಗಳನ್ನ ಯೂಸೇ ಮಾಡಿಲ್ಲ. ಸೊ ನಾನೇನ್ ಅನ್ಕೊಂಡಿದ್ದೆ, ಓಕೆ ಶಾರ್ಟ್ ಫಿಲ್ಮ್ ಆಯ್ತು, ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದಾರ ಇತ್ಕೊಳ್ಳೋಣ, ಇಲ್ಲ ಅಂದ್ರೆ ಯಾವ್ದಾರ ಒಂದು ಇಂಗ್ಲಿಷ್ ಸಿನಿಮಾದು ಅಥವಾ ಕಾಪಿರೇಟ್ ನಾನ್ ಕಾಪಿರೇಟೆಡ್ ಇರುತ್ತಲ್ಲ ಅದನ್ನ ಎತ್ಕೊಂಡು ಮಾಡ್ಬಿಡೋಣ, ಹೆಂಗೋ ಮುಗಿಸ್ಬೋಣ ಅನ್ನೋ ಒಂದು ಯೋಚನೆಯಲ್ಲಿದ್ದೆ. ಸೊ ಯಾವಾಗ ಪ್ರಿನ್ಸ್ ಅವ್ರು ಬಂದು ಕ್ವಾಲಿಟಿ ಬಗ್ಗೆ ಫಸ್ಟ್, ಆಕ್ಚುಲಿ ನನ್ನ ಶಾರ್ಟ್ ಫಿಲ್ಮ್ ಬಗ್ಗೆ ಫಸ್ಟ್ ರಿವ್ಯೂ ಹೇಳಿದ್ದೆ ಪ್ರಿನ್ಸ್, ನನಗೆ ಕಾನ್ಫಿಡೆನ್ಸ್ ಲೆವೆಲ್ನ ಪೀಕ್. ಆಕ್ಚುಲಿ ನಾವು ಮಾಡಿದ್ ನಮ್ಗೆ ಅಷ್ಟು ಕೆಲವೊಮ್ಮೆ ಇನ್ಸ್ಟಾಗಳು ಅಲ್ಲಿ ನಮ್ಗೆ ಗೊತ್ತಿರುತ್ತೆ ಎಲ್ಲಿ ಫಾಲ್ಟ್ ಇದೆ, ಎಲ್ಲಿ ಏನ್ ತಪ್ಪಿದೆ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನು ಹೌದಾ ಹೇಗ್ ಬಂದಿದೆ ಏನು ನಮಗ್ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಪ್ರಿನ್ಸ್ ಅವ್ರು ಬಂದು ಫಸ್ಟ್ ರಿವ್ಯೂ ಕೊಟ್ರು, ಇಲ್ಲ ಪ್ರಾಜೆಕ್ಟ್ ಸಖತ್ ಆಗಿದೆ, ಏನ್ ಮಾಡೋಣ ಅಂತ ಪ್ಲಾನ್ ಮಾಡಿದಿರ, ಇಲ್ಲ ನಾವು ಲೂಪ್ ಹೋಗ್ತಿವಿ ಯಾಕಂದ್ರೆ ಬಡ್ಜೆಟ್ ಜಾಸ್ತಿನೂ ಇರ್ಲಿಲ್ಲ. ಸೊ ನೀವು ಒಂದು ಕಂಪ್ಲೀಟ್ ಓನ್ ಮ್ಯೂಸಿಕ್ ಮಾಡಿಸ್ತೀನಿ ಅಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಮನಿ, ಯಾಕಂದ್ರೆ ಒಂದು ಕಮರ್ಷಿಯಲ್ ಅಂತ ಬಂದಾಗ ಯು ಹ್ಯಾವ್ ಟು ಗಿವ್ ಅ ಮ್ಯೂಸಿಕ್, ಸಪರೇಟ್ ಮ್ಯೂಸಿಕ್ ಫಾರ್ ವಿಲನ್, ಸಪರೇಟ್ ಮ್ಯೂಸಿಕ್ ಫಾರ್ ಕಾಮಿಡಿಯನ್ ಅಂಡ್ ಎ ಹೀರೋ. ಸೊ ಕಂಪ್ಲೀಟ್ ಮಾಸ್ ಇರಬೇಕು. ನೀವು ಸ್ವಲ್ಪ ಆ ಮ್ಯೂಸಿಕ್ನ ನೀವು ಬೇಕಾದ್ರೆ ಎಲ್ಲೋ ಒಂದ್ ಕಡೆಯಿಂದ ಎತ್ಕೋ ಬಂದು ಹಾಕಿ ಮ್ಯಾಚ್ ಮಾಡ್ಬಿಡ್ಬೋದು. ಓನ್ ಮಾಡಿಸ್ಬೇಕಾದ್ರೆ ನೀವು ಡಮ್ಮಿ ಕೊಡಂಗಿಲ್ಲ, ಯಾಕಂದ್ರೆ ಕೆಲವೊಮ್ಮೆ ವಿಜುವಲ್ಸ್ನ ಸೋಲಿಸ್ಬಿಡುತ್ತೆ ಮ್ಯೂಸಿಕ್, ಅದಕ್ಕಿರೋ ಕೆಪಾಸಿಟಿ, ಆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋ ಕೆಪಾಸಿಟಿನೂ ಇದೆ, ಅದನ್ನ ಹಂಗೆ ವೇಸ್ಟ್ ಮಾಡೋ ಕೆಪಾಸಿಟಿನೂ ಇದೆ. ಸೊ ನಮ್ಗೆ ಪ್ರಿನ್ಸ್ ಅವ್ರು ಯಾವಾಗ ಬಂದು ಹೇಳಿದ್ರು ಅವಾಗ ಅವ್ರು ಹೇಳಿದಾಗ್ಲೂ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಪ್ರಿನ್ಸ್ ಸರಿ ಓಕೆ ನೋಡೋಣ ಪ್ಲಾನ್ ಮಾಡೋಣ ಅಂತ, ಇಲ್ಲ ನೀವೇನೋ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಾನು ಇದ್ದೀನಿ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಲೂಪ್ಗೆ ಹೋಗೋಣ ಅಂತ ಅಂದ್ರು. ಸೊ ಫಸ್ಟ್ ಐ ಥಿಂಕ್ ವಿಲನ್ಗೆ ಅವರು ಫಸ್ಟ್ ಮ್ಯೂಸಿಕ್ ಮಾಡಿ ನನಗೆ ಸೆಂಡ್ ಮಾಡಿದ್ದು. ಐ ವಾಸ್ ವಿತ್ ಮೈ ಟೀಮ್ ಚಾಟಿಂಗ್, ಕುತ್ಕೊಂಡು ಹೇಗ ನಡೀತಾ ಇದೆ, ಹೇಗಾಯ್ತು, ನೆಕ್ಸ್ಟ್ ಏನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಫಸ್ಟ್ ಇವ್ರ ಮ್ಯೂಸಿಕ್ ಬಂತು, ಜಸ್ಟ್ ಅವ್ರ ಮುಂದೆ ಪ್ಲೇ ಮಾಡಿದೆ, ಪ್ರತಿಯೊಬ್ರು ಮಗ ಯಾರ ಮಗ ಮ್ಯೂಸಿಕ್ ಡೈರೆಕ್ಟರು ಅಂತ ಕೇಳಿದ್ರು. ಸೊ ನಾನು ಅಲ್ಲಿ ಫಿಕ್ಸ್ ಆಗ್ಬಿಟ್ಟೆ, ಇಲ್ಲ ಇವ್ರು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ, ನಾನು ಎಲ್ಲೂ ಇಂಟರ್ಫಿಯರ್ ಆಗ್ಬಾರ್ದು, ಜಸ್ಟ್ ಐ ಹ್ಯಾವ್ ಟು ಏನಂತಾರೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ನೀವು ಅಷ್ಟೇ. ಒಂದ್ ಐಡಲ್ ಹೂತ್ ಹೋಗಿದೆ, ಮೇಲ್ಗಡೆ ಧೂಳು ಹೊಡೆದ್ರೆ ಸಾಕು ಇಟ್ ವಿಲ್ ಶೈನ್ ಅಂತ ಗೊತ್ತಾಯ್ತು. ಅಯ್ಯೋ ಬ್ರೋ, ಇಲ್ಲ ಬ್ರೋ ಇರೋದನ್ನ ಹೇಳ್ಬೇಕಲ್ವಾ, ಸತ್ಯ ಅದು. ಸೊ ಹೀಗೆ ನಮ್ ಪ್ರಾಜೆಕ್ಟ್ ನಡೆದಿದ್ದು. ಸೊ ಫೈನಲ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆ 5 ಮಿನಿಟ್ಸ್. ಓ ಯಾ ಹೇಳಿ, ಪರವಾಗಿಲ್ಲ, ನಾನು ನೆಕ್ಸ್ಟ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ನೀವು ಹೇಳಿ. ಹಾ ಓಕೆ ಓಕೆ, ಅದೇ ಲಿಂಕ್ ಇದು ಮಾಡಿ. ಮತ್ತೆ ಹೇಳಿ ಫ್ರೆಂಡ್ಸ್, ನೀವು ಹೇಳ್ತೀರಾ? ಲಿಂಕ್ ಚೇಂಜ್ ಮಾಡೋಣವಾ? ಲಿಂಕ್ ಓಕೆ ಹೇಳಿ ಫ್ರೆಂಡ್ಸ್, ಲೆಟ್ಸ್ ಕಂಟಿನ್ಯೂ. ಯಾ 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 ಎಲ್ಲಿ ಬಿಟ್ಟೆ? ಯಾ, ಸೊ ಅವ್ರ ಹತ್ರ ಮಾತಾಡಿ ಎಲ್ಲ ಆದ್ಮೇಲೆ ದ ಓನ್ಲಿ ಥಿಂಗ್ ವಾಸ್ ಇನ್ ಮೈ ಮೈಂಡ್ ಇಸ್ ಐ ವಾಸ್ ಇಂಪ್ರೆಸ್ಡ್, ಸಖತ್ ಇಂಪ್ರೆಸ್ ಆಗಿದೆ ಕ್ವಾಲಿಟಿ ಅಂಡ್ ದಟ್ ಇಟ್ ವಾಸ್ ಎ ರಫ್ ಔಟ್ ಬಿಟ್ಟು ತೋರಿಸಿದ್ರು, ಬಟ್ ಐ ವಾಸ್ ಇಂಪ್ರೆಸ್ಡ್, ಚೆನ್ನಾಗಿತ್ತು. ಕೆಲವು ಪೋರ್ಷನ್ಸ್ ಅದು ಇಲ್ಲಿ ರಿವೀಲ್ ಮಾಡಕ್ ಆಗಲ್ಲ, ಸಮ್ ಆಫ್ ದ ಇಂಟ್ರೋ ಸೀನ್ಸ್ ಐ ರಿಯಲಿ ಲೈಕ್. ಅದ್ ನೋಡಿದಾಗ ನನಗೆ ಅವಾಗ್ಲೇ ಮ್ಯೂಸಿಕ್ ರನ್ ಆಯ್ತು, ಓಕೆ ಇಲ್ಲಿ ಹಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ, ಹಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೆಲ್ಲ ಮೈಂಡ್ ಅಲ್ಲಿ ಇದೆ. ಬಟ್ ಡಿಫಿಕಲ್ಟೀಸ್ ಬೇರೆ ಫೇಲ್ಟೀಸ್ ನನ್ ಮೈಂಡ್ ಅಲ್ಲಿ ಇರೋದ್ನ ನಾನು ಇಲ್ಲಿ ಹಾಕಕ್ಕೆ ಐ ಡಿಂಟ್ ಹ್ಯಾವ್ ಸರ್ಟನ್ ರಿಕ್ವೈರ್ಮೆಂಟ್ಸ್, ಅದೆಲ್ಲರೂ ಫೇಸ್ ಮಾಡಿರ್ಲಿಲ್ಲ, ಈವನ್ ಯು ರಕ್ಷಿತ್ ಅದೇ ತರ ನನಗೂ ಹಂಗೆ ಆಗೋಯ್ತು. ಚೆನ್ನೈಲಿ ಇದ್ದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಡನ್ ಮೈ ಬೆಸ್ಟ್ ಮೋರ್ ಅಂತ ಇವಾಗ್ಲೂ ನನಗೆ ಅನ್ಸುತ್ತೆ. ಇವಾಗ್ಲೂ ಆಫ್ಟರ್ ಫಿನಿಶಿಂಗ್ ಮೈ ಪ್ರಾಜೆಕ್ಟ್ ಐ ಸ್ಟಿಲ್ ಸೇ ಇನ್ನೂ ಬೆಸ್ಟ್ ಆಗಿ ಕೊಡ್ಬೋದು, ನನ್ನ ಕೈಯಲ್ಲಿ ಇನ್ನೂ ಬೆಸ್ಟ್ ಆಗಿ ಕೊಡ್ಬೋದು ಅಂತ. ಬಟ್ ಹೋಪ್ಫುಲಿ ಈಸ್ ಸ್ಯಾಟಿಸ್ಫೈಡ್, ನಂಗೆ ಅದೇ ಸಮಾಧಾನ. ಬಟ್ ಇಲ್ಲಿ ಮಾಡಿದಾಗ ಇರೋ ಡಿಫಿಕಲ್ಟೀಸ್ ಏನಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ತುಂಬಾ ಜನ ಕಂಪೋಸರ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತು. ಒಂದು ಇನ್ಸ್ಟ್ರೂಮೆಂಟ್ ನಾವು ಲೋಡ್ ಮಾಡಿದ್ರೆ ಟಕ್ ಅಂತ ಲೋಡ್ ಆಗ್ಬೇಕಂದ್ರೆ ವಿ ಹ್ಯಾಶ್ ವಿ ಶುಡ್ ಹ್ಯಾವ್ ದಟ್ ಎಸ್ ಎಸ್ ಡಿ ರಿಕ್ವೈರ್ಮೆಂಟ್ಸ್ ಪ್ಲಗ್ಗೇನ್ಸ್ ಅಂಡ್ ಆಲ್. ಸೊ ವೈಲ್ ವಿ ಡೋಂಟ್ ಹ್ಯಾವ್ ಇನ್ಸ್ಟ್ರೂಮೆಂಟ್ ನಾವು ಲೋಡ್ ಮಾಡಿದಾಗ ಇಟ್ ವಿಲ್ ಟೇಕ್ ಅಪ್ ಟು 20 minutes 15 minutes. ಸೊ ಮೈಂಡ್ ಅಲ್ಲಿ ಇರೋ ಟ್ಯೂನ್ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ, ಅದು ಲೋಡ್ ಆಗತ್ತಂತ ವೇಟ್ ಮಾಡ್ಕೊಂಡಿರ್ಬೇಕು. ಸೊ ಆ ತರ ಡಿಫಿಕಲ್ಟೀಸ್ ಹಂಗಿಂಗ್ ಮಾಡಿ ದಟ್ಸ್ ದ ರೀಸನ್ ಐ ಟುಕ್ ಲಿಟಲ್ 2-3 days ಸ್ವಲ್ಪ ಟೈಮ್ ಪೀರಿಯಡ್ ತಗೊಂಡಿದ್ದು ಮಾಡಿದಾಗ. ಅಂಡ್
ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಇದ್ದಿದ್ದ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾನು ಇಷ್ಟ ಯಾಕಂದ್ರೆ ನಾನು ನಮ್ಕಂದ ಹೇಳ್ಕೊಂಡಿದ್ದೆ ಹೇಳ್ಬಿಟ್ಟಿದ್ದೀನಿ ಬ್ರೋ ಈ ತರ ನಾನು ಮಾಡೇ ಮಾಡ್ತೀನಿ ಚೆನ್ನಾಗಿರುತ್ತೆ ನೋಡ್ಬಿಡಿ ಒಂದ್ಸತಿ ನೋಡಿ ನೀವು ಇಷ್ಟ ಆಗ್ಬೋದು ಅಂತ. ಸೊ ಅವ್ರಿಗೆ ಇಷ್ಟ ಆಗೋ ತರ ಮಾಡ್ಬೇಕಲ್ಲ ರಿಕ್ವೈರ್ಮೆಂಟ್ಸ್ ಇರೋದ್ರ ಆತರ ಡಿಫಿಕಲ್ಟೀಸ್ ಫೇಸ್ ಮಾಡಿದೆ. ಬಟ್ ಸಮ್ ಹಿ ಲೈಕ್ ಇಟ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಲೈಕ್ ಇಟ್ ಸೊ ಕೋರ್ಸ್ ಏನಿಲ್ಲ. ಫಸ್ಟ್ ನಾ ಮಾಡೋದು ನಮ್ಗೆ ಇಷ್ಟ ಆಗ್ಬೇಕು ಅಂದ್ರೆ ನನ್ನ ಶಾರ್ಟ್ ಫಿಲ್ಮ್ ಆಗ್ಲಿ ಅಥವಾ ಒಂದು ಸಿನಿಮಾ ಮಾಡೋದಾಗ್ಲಿ ನಮಗೊಂದು ಐಡಿಯಾ ಇರುತ್ತೆ ಇದಕ್ಕೆ ಈ ತರ ಮ್ಯೂಸಿಕ್ ಬಂದ್ರೆ ಚೆನ್ನಾಗಿರುತ್ತೆ ಇಲ್ಲ ಎಲ್ಲರಿಗೂ ಒಂದು ರೆಫರೆನ್ಸ್ ಮ್ಯೂಸಿಕ್ ಇಟ್ಕೊಂಡೇ ಶೂಟ್ ಮಾಡ್ತೀವಿ ಅಥವಾ ಒಂದು ಕ್ಯಾರೆಕ್ಟರ್ ಬರಿತೀವಿ. ಹೀರೋ ಬರೆದಾಗ ಸೊ ಒಂದು ಸಿನಿಮಾ ಯಾವ್ದೋ ಒಂದು ಸಿನಿಮಾ ರೀಸೆಂಟ್ ಆಗಿ ನೋಡಿರ್ತೀವಿ ಆ ಸಿನಿಮಾ ರಾಬರ್ಟ್ ಆಗ್ಬೋದು ಅಥವಾ ಯುವರತ್ನ ಈ ತರ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಆ ತರದ ಒಂದು ಕ್ಯಾರೆಕ್ಟರ್ ನಾವ್ ಇಲ್ಲಿ ಬರಿಬೇಕು. ಸೊ ಐಡಿಯಾ ಇಟ್ ಕ್ಯಾನ್ ಬಿ ಲಾರ್ಜರ್ ಆರ್ ಸ್ಮಾಲರ್ ಬಟ್ ಒಂದು ಐಡಿಯಾ ಅಂತ ಇದ್ದೇ ಇರುತ್ತಲ್ವಾ. ಸೊ ನಾನು ಮ್ಯೂಸಿಕ್ ಇವ್ರಿಗೆ ಹೇಳದ್ಮೇಲೆ ಇವ್ರು ನನಗೆ ಫಸ್ಟ್ ಕಾಪಿ ಅಂತ ಕೊಟ್ರು ಮ್ಯೂಸಿಕ್ ನ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಯ್ತು, ಇನ್ನೇನ್ ಕರೆಕ್ಷನ್ಸ್ ಗಳು ಹೇಳೋ ಅವಶ್ಯಕತೆನೆ ಇರಲಿಲ್ಲ. ಸೊ ಐ ವಾಸ್ ಹ್ಯಾಪಿ ಅಷ್ಟೇ, ಇನ್ನೇನಿಲ್ಲ. ಅವರು ಕಂಪ್ಲೀಟ್ ಅವ್ರು ಸುಮ್ಮನೆ ನಾನು ಅಂತ ಹೇಳ್ತಾ ಇದಾರೆ ಅಷ್ಟೇ. ಅವ್ರ ಮ್ಯೂಸಿಕ್ ಗೆ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಬೇಕು. ನನ್ನ ಮ್ಯೂಸಿಕ್ ಇನ್ನೊಂದು ಬ್ಯಾಕ್ ಬೋನ್ ಇದೆ, ದಟ್ ಈಸ್ ಮೈ ಡ್ಯಾನಿಯಲ್ ಚಾರ್ಲ್ಸ್ ಸ್ಯಾಮ್ಯುಯಲ್ ಅಂತ ಒಬ್ರು ಇದಾರೆ ನಮ್ ಸರ್. ನಾನು ಚೆನ್ನೈಯಲ್ಲಿ ಓದಿದ್ನಲ್ಲ ಕಾಲೇಜಲ್ಲಿ, ಆಡಿಯೋ ಇಂಜಿನಿಯರಿಂಗ್ ಮುಗಿಸಿದಾಗ. ಸೊ ಮೈ ಎಚ್ ಓ ಡಿ ಸರ್ ಇಸ್ ಆಕ್ಚುಲಿ ಮೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಎಚ್ ಓ ಡಿ ಅವರು. ಬಟ್ ಅವರು ಇದುವರೆಗೂ ನನ್ನ ಸಪೋರ್ಟ್ ಎಲ್ಲ ಶಾರ್ಟ್ ಫಿಲ್ಮ್ ಚಿಕ್ಕ ಸಾಂಗ್ ಆಗಿರ್ಲಿ ನನ್ನ ಸಾಂಗ್ಸ್ ಆಲ್ಬಮ್ ಸಾಂಗ್ಸ್ ರಿಲೀಸ್ ಮಾಡಿದ್ದೀನಿ ಸ್ಪಾಟಿಫೈ, ಜಿಯೋ ಸೆವೆನ್ ಎಲ್ಲರಲ್ಲಿ ಇದೆ. ಲೈಕ್ ಬೋರ್ ಅಡಿಕಿದೆ ಅಂತ ಒಂದು ಸಾಂಗ್ ಮಾಡಿದೆ ಲಾಕ್ಡೌನ್ ಟೈಮಲ್ಲಿ. ಸೊ ಈ ತರ ಸಾಂಗ್ಸ್ ರಿಲೀಸ್ ಮಾಡಿದೆ ಚಿಕ್ಕ ಸಾಂಗ್ ಇಂದ ಇದ್ದು ದೊಡ್ಡ ನಾನು ಯಾವ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು ಅದು ಮಿಕ್ಸ್ ಮಾಸ್ಟಿಂಗ್ ಅಂತ, ದಟ್ ಇಸ್ ಅ ರಿಯಲ್ ಮ್ಯಾಜಿಕ್ ಆಫ್ ದಿ ಮ್ಯೂಸಿಕ್. ನಾವು ಮಾಡೋ ಮ್ಯೂಸಿಕ್ ಕಂಪೋಸಿಷನ್ ಗೆ ಮಿಕ್ಸಿಂಗ್ ಅಂಡ್ ಮಾಸ್ಟಿಂಗ್ ಇಸ್ ಅ ರಿಯಲ್ ಮ್ಯಾಜಿಕ್. ಮಿಕ್ಸಿಂಗ್ ಮಾಸ್ಟಿಂಗ್ ಅಂತ ಹಾಕೊಂಡೆ ಫ್ಲೇವರ್ ಅಲ್ಲೇ ಮ್ಯಾಜಿಕ್ ಕ್ರಿಯೇಟ್ ಆಗೋದು. ನಾನು ಮ್ಯೂಸಿಕ್ ಕಂಪೋಸ್ ಮಾಡ್ಬಿಡ್ತೀನಿ ಬಟ್ ಆ ಕಂಪೋಸ್ ಆದ್ಮೇಲೆ ಮಿಕ್ಸಿಂಗ್ ಮಾಸ್ಟಿಂಗ್ ಟು ದ ಪೀಪಲ್ ಹೂ ಡೋಂಟ್ ನೋ ವಾಟ್ ಇಸ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಇಸ್, ಅಲ್ಲಿ ಡೈಲಾಗು ಬರ್ತಾ ಇರುತ್ತೆ, ಹಿಂದ್ಗಡೆ ಗಾಡಿ ಹೋಗ್ತಿರ ಸೌಂಡು ಬರ್ತಾ ಇರುತ್ತೆ, ಲೈಕ್ SFX ಸೌಂಡ್ ಎಫೆಕ್ಟ್ಸ್, ವಾಕಿಂಗ್ ಸೌಂಡ್ ಆಗಿರ್ಲಿ, ಡೋರ್ ಓಪನ್ ಮಾಡ್ತಿರೋ ಸೌಂಡು, ಆ ಥರ ಸೌಂಡ್ ಎಫೆಕ್ಟ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಡೈಲಾಗ್ ಇರುತ್ತೆ, ಸೌಂಡ್ ಎಫೆಕ್ಟ್ಸ್ ಇರುತ್ತೆ, ಆಂಬಿಯನ್ಸ್ ಸೌಂಡ್ ಇರುತ್ತೆ, ಇಷ್ಟು ವಿಷಯನೂ ಅವರು ಮಿಕ್ಸ್ ಮಾಸ್ಟರಿಂಗ್ ಮಾಡ್ತಾರೆ. ಇನ್ ದ ಸೆನ್ಸ್ ಎಲ್ಲ ಒಂದೇ ಸತಿ ಕ್ಲಾಶ್, ಇಟ್ಸ್ ನಾಟ್ ಫೀಲ್ ಲೈಕ್ ಕ್ಲಾಶ್ಡ್, ಇಟ್ ಶುಡ್ ಲುಕ್ ಗುಡ್. ದಟ್ ಈಸ್ ವಾಟ್ ಎವ್ರಿ ಫಿಲಮ್, ಎಲ್ಲ ಮೂವಿ ಆಗಿರ್ಲಿ ದೊಡ್ಡ, ಇವಾಗ ಬಂದಿರೋ KGF ಆಗಿರ್ಲಿ, ರವಿ ಬಸ್ರು ಸರ್ ಅವರು ಮ್ಯೂಸಿಕ್ ಇಷ್ಟಿದ್ರೆ ಅದ್ರ ಮ್ಯಾಜಿಕ್ ಮೇನ್ ಇರೋದು ಮ್ಯೂಸಿಂಗ್ ಮಿಕ್ಸಿಂಗ್ ಅಂಡ್ ಸೌಂಡ್ ಇಂಜಿನಿಯರ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡೋದು. ಅವ್ರ ವರ್ಕ್ ಅಲ್ಲಿ ಇಲ್ಲ ಅಂದ್ರೆ ಐ ಡೋಂಟ್ ನೋ ಹೌ ಮೂವಿ ವುಡ್ ಲುಕ್ ಲೈಕ್ ಟಿಲ್ ಡೇಟ್. ಅವ್ರಿಗೆ ಸ್ಪೆಷಲ್ ಕ್ರಿಯೇಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅವ್ರಿಗೆ, ನಾಟ್ ಓನ್ಲಿ ದಿಸ್ ಫಿಲಮ್ ಎಂಟೈರ್ ಮೂವಿ ಇಂಡಸ್ಟ್ರಿ, ದೇ ಆರ್ ಬಿಹೈಂಡ್ ದ ಸ್ಕ್ರೀನ್, ಪೀಪಲ್ ಹು ಡೋಂಟ್ ನೋ ವಾಟ್ ಈಸ್ ರಿಯಲ್ ಕ್ರೆಡಿಟ್ ಶುಡ್ ಗೋ ಟು ದಮ್, ತುಂಬಾ ಜನ ಗೊತ್ತಿಲ್ಲ ಅದು. ಸೊ ಅದಕ್ಕಾಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋತೀನಿ. ಲೈಕ್ ಇವಾಗ ಮ್ಯೂಸಿಕ್ ಅಲ್ಲೇ ನೋಡಿದ್ರೆ ಅಲ್ಲಿ ಒಂದು 4 ಸ್ಟ್ರಿಂಗ್ಸ್, 2 ವಯಲಿನ್, ಬೀಟ್ಸ್, ಕಿಕ್, ಸ್ನೇರ್ಸ್, ಆತರ ಎಷ್ಟೋ ಒಂದು 25 ಟ್ರ್ಯಾಕ್ಸ್ ಇರುತ್ತೆ ಒಂದು BGM ಮಾತ್ರ. ಅದ್ರ ಕೆಳಗೆ 4 ಡೈಲಾಗ್ಸ್ ಹೋಗ್ತಿರುತ್ತೆ, ಅದ್ರ ಹಿಂದ್ಗಡೆ ಸೌಂಡ್ ಎಫೆಕ್ಟ್ಸ್ ಹೋಗ್ತಿರುತ್ತೆ, ವಿಂಡ್ ಸೌಂಡ್ ಹಾಕಿರ್ತಾರೆ ಸೌಂಡ್ ಎಫೆಕ್ಟ್. ಆಕ್ಚುಲಿ ಇದಕ್ಕೆ ಸೌಂಡ್ ಎಫೆಕ್ಟ್ಸ್ ನಾನೇ ವರ್ಕ್ ಮಾಡಿದೆ. ಸೊ ಆತರ ಸೌಂಡ್ ಎಫೆಕ್ಟ್ಸ್ ಎಲ್ಲ ಕ್ಲಾಶ್ ಆಗದಾಗ ಇಟ್ ಶುಡ್ ಲುಕ್ ಗುಡ್, ಇಟ್ ಶುಡ್ ನಾಟ್ ಫೀಲ್ ಲೈಕ್ ಕ್ಲಾಶ್ಡ್, ಕ್ಲಾಶ್ ಆಯ್ತು ಏನೋ ಗರಗರಗರ ಅನ್ಸ್ಬಾರ್ದು. ಸೊ ಅದು ಮಿಕ್ಸಿಂಗ್ ಮಾಸ್ಟರಿಂಗ್ ಅನ್ನೋದು. ಸೊ ಅದರಲ್ಲಿ ಮ್ಯೂಸಿಕ್ ಇಂಪಾರ್ಟೆನ್ಸ್ ತೋರಿಸ್ಬೇಕು, ಡೈಲಾಗ್ ಇಂಪಾರ್ಟೆನ್ಸ್ ತೋರಿಸ್ಬೇಕು, SFX ಇಂಪಾರ್ಟೆನ್ಸ್ ತೋರಿಸ್ಬೇಕು. ಆತರ ಮಾಡಿದ ಪರ್ಫೆಕ್ಟ್ ಕೆಲಸ ನನ್ನ HOD ಸರ್, ದಟ್ ಈಸ್ ಡ್ಯಾನಿಯಲ್ ಸ್ಯಾಮ್ಯುಯಲ್ ಡ್ಯಾನಿಯಲ್ ಸರ್. ಅವರು ಅವಾಗ ನಾನು ಸ್ಟೂಡೆಂಟ್ ಆಗಿದ್ದಾಗಿಂದಾನು ನನ್ ಗೈಡ್ಲೈನ್ಸ್ ಕೊಟ್ಟು ಇಷ್ಟೆಲ್ಲ ಕರ್ಕೊಬಂದ್ರು. ಇವಾಗ್ಲೂ ನಾನು ಯಾವ್ದೇ ಪ್ರಾಜೆಕ್ಟ್ ಮಾಡಿದ್ರು ನನ್ ಮ್ಯಾಜಿಕ್ ಅಪ್ಲೈ ಮಾಡೋರು ಅವರೇ. ಸೊ ಅವ್ರಿಗೂ ಇಲ್ಲಿ ಯು ಕ್ಯಾನ್ ಸೀ ದಟ್ ಮ್ಯಾಜಿಕ್ ಇನ್ ಪಂಟರ್. ಆಬ್ವಿಯಸ್ಲಿ ನೀವು ಫಿಲಮ್ ನೋಡಿದ ತಕ್ಷಣ ಎಲ್ಲೋ ಆ ಕ್ಲಾಶ್, ಅದು ನಾನು ಪ್ರಾಮಿಸ್ ಮಾಡ್ಬೋದು, ಬಿಕಾಸ್ ಅವ್ರ ಮಿಕ್ಸಿಂಗ್ ಮಾಸ್ಟಿಂಗ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಈ ಸ್ಟಿಲ್ ಮೈ ಲೆಕ್ಚರ್, ಇವಾಗ್ಲೂ ಡೌಟ್ ಬಂದ್ರೆ ಇವಾಗ್ಲೂ ಕಾಲ್ ಮಾಡ್ತೀನಿ ಅವ್ರಿಗೆ, ಇವಾಗ್ಲೂ ಹೇಳ್ಕೊಡ್ತಾರೆ. ಮುಗೀತು, ನಾನು ಕಾಲೇಜ್ ಟೈಮಲ್ಲಿ ಇದ್ದೆ, ಅವ್ರ ಸರ್ ಅಷ್ಟೇ ಅಂತ ಒಂದು ಬಾಂಡಿಂಗ್ ಇರ್ಲಿಲ್ಲ ಅವರು. ನಾನು ಇವಾಗ್ಲೂ ಡೌಟ್ ಕೇಳಿದ್ರೆ ಆಸ್ ಎ ಲೆಕ್ಚರರ್, ಆಸ್ ಎ ಸರ್ ನಾ ಏನ್ ಹೇಳ್ಬೇಕು, ರಾತ್ರಿ 1 ಫೋನ್ ಮಾಡಿದ್ರು ಈ ಎಕ್ಸ್ಪ್ಲೇನ್ ಮಿ ದೀಸ್ ಆರ್ ದ ಥಿಂಗ್ಸ್ ನೀವು ಮಾಡ್ಬೇಕು, ಹಂಗೆ ಮಾಡ್ಬೇಕು. ಸೊ ಒಳ್ಳೆ ಖುಷಿ ಕೊಡ್ತಾರೆ, ಅಟ್ ದ ಸೇಮ್ ಟೈಮ್ ನನ್ನ ಮ್ಯೂಸಿಕ್ ಒಳ್ಳೆ ಮ್ಯಾಜಿಕ್ ಕೊಡ್ತಾರೆ. ಸೊ ಡ್ಯಾನಿಯಲ್ ಚಾರ್ಲ್ಸ್ ಸ್ಯಾಮ್ಯುಯಲ್ ಅವ್ರಿಗೆ ಈ ಕೆಲಸ ಕ್ರೆಡಿಟ್ ಅವ್ರಿಗೆ ಬೇಕು, ಅದು ಪಂಟರ್ ಅಲ್ಲಿ ಖಂಡಿತ ಎಲ್ಲರೂ ನೋಡ್ತೀರಾ ವಾಟ್ ಈಸ್ ಮಿಕ್ಸಿಂಗ್ ಮಾಸ್ಟರಿಂಗ್.
ಸೊ ರಕ್ಷಿತ್, ಸಬ್ ಟೈಟಲ್ಸ್ ಆಡ್ ಮಾಡಿದಿರಾ ನಿಮ್ಮ ಮೂವಿಯಲ್ಲಿ? ಬೇಕಾ ಯಾಕಂದ್ರೆ ಆಲ್ ಓವರ್ ಇಂಡಿಯಾನು ನೋಡುತ್ತೆ, ಔಟ್ ಆಫ್ ವರ್ಲ್ಡ್ ಹೋಗ್ಬೋದು. ಸೊ ಕೆಲವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಸಬ್ ಟೈಟಲ್ಸ್ ಏನಾದ್ರು ಆಡ್ ಹಾಕಿದ್ರ ಮಾಡಿದ್ದೀವಿ. ಮಾಡಿದ್ರ? ಹಾ ಖಂಡಿತ ಆಡ್ ಮಾಡಿದೀವಿ. ಆಕ್ಚುಲಿ ನಮ್ ಶಾರ್ಟ್ ಫಿಲಮ್ ಬೈಲಂಗ್ಯೂ ಆಗ್ಬೇಕಿತ್ತು. ಸೊ ಯಾವಾಗ ಡಬ್ಬಿಂಗ್ ಹೋಯ್ತು ಅಲ್ಲಿ ಬೈಲಂಗ್ಯೂ ಆಗೋ ಚಾನ್ಸಸ್ ಗಳು ತುಂಬಾ ಇತ್ತು. ಸೊ ಟೈಮ್ ಇರ್ಲಿಲ್ಲ, ಮತ್ತೆ ಕೊರೋನಾ ಫಸ್ಟ್ ವೇವ್ ಸೆಕೆಂಡ್ ವೇವ್ ಅಂತ ವೇವ್ ಮೇಲೆ ವೇವ್ ಬರ್ತಾ ಇತ್ತಲ್ಲ. ಸೊ ನಮಗೂ ಸ್ಟುಡಿಯೋ ಅಲ್ಲಿ ಇಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗೋಯ್ತು. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಏನಿತ್ತು ಅದನ್ನ ಡ್ರಾಪ್ ಮಾಡಬೇಕಾಗಿ ಬಂತು. ಸೊ ತಮಿಳ್ ತಮಿಳ್ಗೆ ಪಕ್ಕಾ ಫ್ಲೇವರ್ ಇದು, ತಮಿಳ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಹೇಳಿದ್ರು, ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಮಾಡು. ನಾ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ಅದು ಡಬ್ ಅಲ್ಲಿ ಡಬ್ ಮಾಡೋಣ ಅಂತ. ಸೊ ಅದೇ ಸ್ವಲ್ಪ ಈ ಕೊರೋನಾ ಇದ್ರಿಂದ ಇಟ್ ವಾಸ್ ನಾಟ್ ಪಾಸಿಬಲ್. ಮುಂದೆ ಬರೋದು ಮಾಡ್ಕೋಬಹುದು ಬಿಡಿ, ಇನ್ನು ಬರ್ತಾನೆ ಇರುತ್ತೆ, ಒಂದು ಕ್ಯಾನ್ಸಲ್ ಅಲ್ಲ ಯಾರು. ಇಲ್ಲ ನೆಕ್ಸ್ಟ್ ಅದೇ ಪ್ಲಾನ್ ಮಾಡಿದೀವಿ, ನೆಕ್ಸ್ಟ್ ಸೇಮ್ ಟೀಮ್ ಪಂಟರ್ ಟೀಮ್ ನೆಕ್ಸ್ಟ್ ಒಂದು ಪ್ಲಾನ್ ಮಾಡಿದೀವಿ, ಕಂಪ್ಲೀಟ್ ಕಾಮಿಡಿಯನ್ ಆಗಿ, ಕಂಪ್ಲೀಟ್ ಕಾಮಿಡಿ ಸ್ಕ್ರಿಪ್ಟ್ ನೋಡ ಹೋಪಿಂಗ್. ಸೊ ಹಿಂದಿಲ್ ಆಯ್ತು ಅಂದ್ರೆ ಹಿಂದಿಲು ಮಾಡೋದಾಯ್ತು. ಮಾಡಿ ಮಾಡಿ ಪರವಾಗಿಲ್ಲ, ಆಕ್ಚುಲಿ ಹಿಂದಿ ಬರುತ್ತೆ ಸುಮಾರು ಜನಕ್ಕೆ, ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ರೆ ನಮ್ಗೂ ಒಂದು ಅಡ್ವಾಂಟೇಜ್, ಎಲ್ಲ ಕಡೆ ಗೊತ್ತಾಗುತ್ತೆ, ಆಮೇಲೆ ರಿಮೇಕ್ಸ್ ಕಮ್ಮಿ ಆಗುತ್ತೆ, ಅದು ಒಂದು ಹೌದು. ಆಪ್ಷನ್ ಇದೆ ನೋಡಿ. ಸಬ್ ಟೈಟಲ್ಸ್ ಇದೆ, ಸೊ ರೀಚ್ ಮಾಡ್ಬೇಕು. ನಮ್ ಮೇಜರ್ ಮೋಟೋ ಇದ್ದಿದ್ದು ಅಥವಾ ನಮ್ ಚಾನಲ್ ಅಲ್ಲೇ ರಿಲೀಸ್ ಮಾಡ್ಕೋಬಹುದಿತ್ತು, ಹೊಸ ಚಾನಲ್ ಅಥವಾ ಇನ್ನೆಲ್ಲ ಪ್ರಮೋಷನ್ ಮಾಡ್ಕೊಂಡು ಏನೋ ಪ್ರಮೋಟ್ ಮಾಡ್ಬೋದಿತ್ತು ಅಥವಾ ರಿಲೀಸ್ ಮಾಡ್ಬೋದಿತ್ತು. ಬಟ್ ನಮ್ದು ಮೇನ್ ಮೋಟೋ ಇದ್ದಿದ್ದು ಟೀಮ್, ಕಂಪ್ಲೀಟ್ ಟೀಮ್ ದ ಮೋಟೋ ಇದ್ದಿದ್ದು ಇಟ್ ಶುಡ್ ರೀಚ್ ಲಾರ್ಜರ್ ಆಡಿಯನ್ಸ್, ಇದು ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಗ್ಲಿ. ಸುಮ್ನೆ ಏನೋ ಮಾಡಿದೀವಿ ಅದನ್ನ ಇಟ್ಕೊಂಡು ಒಂದ್ ನಾಲ್ಕು ಜನ ಡೈರೆಕ್ಟರ್ಸ್ ಅಪ್ರೋಚ್ ಮಾಡೋದಾಗ್ಬೋದು ಅಥವಾ ಒಂದು ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡೋದ್ ಥಾಟ್ ಅಲ್ಲ. ನಾವು ನಾವು ಒಂದ್ ಶಾರ್ಟ್ ಫಿಲ್ಮ್ ಸಿನಿಮಾ ಕ್ವಾಲಿಟಿ ಕೊಡಬಲ್ವೆ ಕೊಡ್ತೀವಿ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಜನಕ್ಕೆ ಜಾಸ್ತಿ ರೀಚ್ ಆಗ್ಲಿ ಅನ್ನೋದಷ್ಟೇ ನಮ್ ಥಾಟ್ ಮೋಟೋ. ಸೊ ಸಬ್ ಟೈಟಲ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಬ್ ಟೈಟಲ್ಸ್ ಆಲ್ಸೋ. ಸೊ ನೆಕ್ಸ್ಟ್ ಯಾವ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕನ್ನಡ ಫಸ್ಟ್ ಇರುತ್ತೆ, ಕನ್ನಡ ಕನ್ನಡದಲ್ಲಿ ಮಾಡಿ ಡಬ್ ಮಾಡ್ಬೋದು, ಅದು ನಮ್ಗೆ ಇಷ್ಟ ಆಗಿರೋ ಒಂದು ಭಾಷೆ ಅದು, ಇಲ್ಲಿರೋರಲ್ಲ ಹೌದು. ಹೌದು, ನಿದ್ದೆಲೆ ಎಪ್ಸಿದ್ರು ಅಥವಾ ಒಂದ್ ಏಟ್ ಆದ್ರೂ ನಮ್ ಬಾಯಲ್ಲಿ ಮದರ್ ಟಂಗೆ ಬರೋದು. ಇಂಗ್ಲಿಷ್ ಕಲ್ತಿದೀವಿ ಅಂದ ತಕ್ಷಣ ಇಂಗ್ಲಿಷ್ ಬರಲ್ವಲ್ಲ. ಖಂಡಿತ ರಕ್ಷಿತ್, ನಿಮ್ಗಂತೂ ಹಿಂಗೆ ಬರುತ್ತೆ. ನಮ್ಗೆ ಇವರು ಪ್ರಿನ್ಸ್ ಅವರು ಚೆನ್ನೈ, ನಾವು ಕರ್ನೂಲು, ನಾನು ಹುಟ್ಟಿ ತಮಿಳ್ನಾಡು ಬಟ್ ಬೆಳೆದಿದ್ದೆಲ್ಲ ಮೈಸೂರು, ಪ್ರಾಪರ್ ಮೈಸೂರಿಯನ್, ಪ್ರೌಡ್ ಮೈಸೂರಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದು ಮೈಸೂರು. ನಾನು ಹೊರಗಡೆ ಹೋಗಿದ್ದೆ ಆಡಿಯೋ ಇಂಜಿನಿಯರಿಂಗ್ ಮಾಡಕ್ ಅಂತ ನಾನು ಚೆನ್ನೈ ಹೋಗಿದ್ದು. ಲಾಕ್ಡೌನ್ ಅಂತ ಒಂದು ವಿಷಯ ಬಂತು, ತಿರ್ಗ ನನ್ಗೆ ನಿಮ್ ಬೇಡ ನಿಮ್ ಮೈಸೂರಿಗೆ ಹೋಗು ಅಂತ ಕಳಿಸ್ಬಿಡ್ತು. ನನ್ನ ಬಿಟ್ಟಿಲ್ಲ ಅವಾಗ. ಇನ್ನೊಂದೇನು ಅಂದ್ರೆ ಸಿನಿಮಾ ಒಂದು ಲ್ಯಾಂಗ್ವೇಜ್ ಗೆ ಫಿಕ್ಸ್ ಆಗಲ್ಲ, ಸ್ಟಿಕ್ ಆನ್ ಆಗಲ್ಲ. ಇಫ್ ಯು ಗಿವ್ ಎ ಗುಡ್ ಕ್ವಾಲಿಟಿ ಸಿನಿಮಾ ಇಟ್ ಡಸಂಟ್ ರಿಕ್ವೈರ್ ಲ್ಯಾಂಗ್ವೇಜ್. ಸೊ ಹೋಪ್ ಮ್ಯೂಟೆಡ್ ಪ್ಯಾನ್ ಇಂಡಿಯಾ ಮಾಡ್ಬೋದು, ಪುಷ್ಪಕ ವಿಮಾನ ಬೆಸ್ಟ್ ಇನ್ಸ್ಪಿರೇಷನ್ ನಿಮ್ಗೆ. ಅದು ಇದೇ ಲ್ಯಾಂಗ್ ಪರ್ಟಿಕ್ಯುಲರ್ ಸಿನಿಮಾ ಇದೇ ಲ್ಯಾಂಗ್ವೇಜ್ ಅಂತ ಹೇಳಕ್ ಆಗಲ್ಲ, ಕನ್ನಡದವ್ರು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಬೇರೆ ಲ್ಯಾಂಗ್ವೇಜ್ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಅವರು ಅದನ್ನ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಎಲ್ಲ ಹೊರಟೋಗಿದೆ ಲಾಂಗ್ ಬ್ಯಾಕ್. ನಿಜ ನಿಜ. ಮತ್ತೆ ಇನ್ನೇನಾದ್ರೂ ಹೇಳ್ಬೇಕು ಅನ್ಕೋತೀರಾ, ಶೇರ್ ಮಾಡ್ಬೇಕು ಅನ್ಕೋತೀರಾ? ಆಕ್ಚುಲಿ ವಿಜುವಲ್ಸ್ ಚೆನ್ನಾಗಿದೆ ಅಂತ ಅವಾಗ್ಲಿಂದ ಮಾತಾಡ್ತಾ ಇದ್ವಿ, ಅದ್ರ ಹಿಂದೆ ಸಿನಿಮಾಟೋಗ್ರಾಫರ್ ಯಾರು ಅಂತಾನೆ ನಾ ಹೇಳಕ್ ಆಗ್ಲಿಲ್ಲ. ಸೊ ಮಧುಸುಗತ ಅಂತ ಅವ್ರು ಆಕ್ಚುಲಿ ತುಂಬಾ ಫಾರ್ಚುನರ್ ಅಂತ ದಿಗಂತ ಬಂತು ಹಿಂದೆ 2018 or 2019 ಅಲ್ಲಿ ಬಂದು ಆ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ತುಂಬಾ ಸಿನಿಮಾಗಳಿತ್ತು ಅವ್ರ ಹತ್ರ, ತುಂಬಾ ಸಿನಿಮಾಗಳು ವರ್ಕ್ ಮಾಡ್ತಾ ಇದ್ರು.
ಒಂದ್ಸತಿ ಹೀಗೆ ನನ್ನ ಫ್ರೆಂಡ್ ತ್ರೂ ಅವ್ರು ಪರಿಚಯ ಆದ್ರು, ಅವ್ರ ಜೊತೆ ಮಾತಾಡಿದಾಗ ಅವರು ಜಸ್ಟ್ ಸ್ಟೋರಿ ಕೇಳಲೇ ಇಲ್ಲ. ಅವ್ರು ಕೇಳಿದ್ದು ಈ ಹೇಗೆ ವರ್ಕ್ ಪ್ಯಾಟರ್ನ್ ಏನಿದೆ ನಿಮ್ದು, ಅಥವಾ ಯಾವ್ಯಾವ ರೀತಿ ಇಟ್ಕೊಂಡಿದ್ದೀರಾ, ಒಂದು ಸ್ಕ್ರಿಪ್ಟ್ ಯಾವ ರೀತಿ ರೆಡಿ ಮಾಡಿದ್ರೆ ಅದನ್ನೆಲ್ಲ ನನಗೆ ಕಳಿಸಿ ಅಂತ ಹೇಳಿದ್ರು. ಸೊ ನಾ ಅವ್ರಿಗೆ ಸೆಂಡ್ ಮಾಡ್ತಿದ್ದಂಗೆ ಒಂದು ಧೈರ್ಯ ತುಂಬಿ ಅವ್ರು ಹೇಳಿದ್ರು, ಓಕೆ ಐ ಕ್ಯಾನ್ ವರ್ಕ್ ಫಾರ್ ಯು, ವರ್ಕ್ ಮಾಡೋಣ, ಬಟ್ ಆದ್ರೆ ಸಿನಿಮಾ ಇಂಡಸ್ಟ್ರಿನ ಒಂದು ಸಿನಿಮಾ ಮಾಡಿ ಅಥವಾ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಬಿಟ್ಟೋಗ್ಬಾರ್ದು. ಅವ್ರು ಅದನ್ನೇ ಹೇಳಿದ್ದು. ಆಕ್ಚುಲಿ ತುಂಬಾ ಜನ ಹಾಗೆ ಇದಾರೆ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಡ್ತಾರೆ, ಅವ್ರಿಗೆ ಅದರಲ್ಲಿ ಸ್ಟ್ರಗಲ್ ಎಲ್ಲರಿಗೂ ಇರುತ್ತೆ. ಈಗ ನೋಡಿ ಇರುತ್ತೆ. ಈ ಇಂಟರ್ವ್ಯೂ ತಗೊಳ್ಳಿ ಅಥವಾ ಈ ಲೈವ್ ಸೆಷನ್ ತಗೊಳ್ಳಿ, ಫಸ್ಟ್ ಕ್ವಶನ್ ಕೇಳಿದ್ ನೀವು ಚಾಲೆಂಜಸ್ ಬಗ್ಗೆನೆ. ಹೌದು. ಸೊ ಇದು ಎಲ್ಲ ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾಟ್ ಸಿನಿಮಾ, ಎವ್ರಿಥಿಂಗ್, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗ್ಬೋದು, ಯಾವುದೇ ಆದ್ರೂ ಒಂದು ಚಾಲೆಂಜ್ ಅಂತ ಇದ್ದೇ ಇರುತ್ತೆ. ಸೊ ಅದನ್ನ ಫೇಸ್ ಬಂದ್ರೇನೆ ನೀವು ಸ್ಟ್ಯಾಂಡ್ ಅಪ್ ಆಗಿ ನಿಂತ್ಕೊಳಕಾಗದು, ಇಲ್ಲಾಂದ್ರೆ ತುಂಬಾ ಕಷ್ಟ. ಬಟ್ ತುಂಬಾ ಜನ ಇಂಡಸ್ಟ್ರಿಗೆ ಬರೋರು ಒಂದ್ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಅಥವಾ ಒಂದು ಸಿನಿಮಾ ಮಾಡ್ತಾರೆ, ಲಾಸ್ ಆಗ್ಬೋದು ಪ್ರಾಫಿಟ್ ಆಗ್ಬೋದು. ಲಾಸ್ ಆಯ್ತು ಅಂದ್ರೆ ಇಲ್ಲ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಥವಾ ಕೆಲಸ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ತಾರೆ. ಅದು ಅವ್ರು ಫಸ್ಟ್ ನನ್ ಸಿನಿಮಾಟೋಗ್ರಾಫರ್ ಹೇಳಿದ್ದೆ, ಅದು ನಿಮ್ ತಲೆಲ್ಲ ಆ ತರ ಥಾಟ್ಸ್ ಏನಾದ್ರು ಇತ್ತು ಅಂದ್ರೆ ಫಸ್ಟ್ ಸಿನಿಮಾ ಯಾವ್ದು ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ನಿಮ್ ದುಡ್ಡು ಲಾಸ್ ಆಗುತ್ತೆ, ಪ್ರೊಡ್ಯೂಸರ್ದು ದುಡ್ಡು ಲಾಸ್ ಆಗ್ಬೋದು. ಅಥವಾ ಒಬ್ಬ ಸಿನಿಮಾ ಈಗ ಈ ಲೈವ್ ಲೈವ್ ಆಗ್ಬೋದು, ಮತ್ತೆ ಈ ಲೈವ್ ಅಲ್ಲಿ ಕೂತಿದೀವಿ, ನಮ್ದೆಲ್ಲ ಒಂದು ಡ್ರೀಮ್ ಅಂತಿದೆ ಅಲ್ವಾ. ಈಗ ಪ್ರಿನ್ಸ್ ಅವರು ಈ ಪ್ರಾಜೆಕ್ಟ್ ಅನ್ನ ಅವರು ಇಷ್ಟಪಟ್ಟು ತಕ್ಷಣ ಅವರೇ ಅಪ್ರೋಚ್ ಮಾಡಿ ನಾನೇ ಎಲ್ಲ ಓನ್ ಮ್ಯೂಸಿಕ್ ಮಾಡ್ಕೊಡ್ತೀನಿ ಅಂತ ಅವರೇ ಹೇಳಿ, ಏನಕ್ಕೆ ಅಂದ್ರೆ ಅವ್ರದ್ದೊಂದು ಇದ್ರಲ್ಲಿ ಏನೋ ಒಂದು ಡ್ರೀಮ್ ನೋಡಿದಾರೆ ಅವರು. ಸೊ ಇದ್ ನಾನ್ ಮಾತ್ರ ಹೋಗಿ ಶಾರ್ಟ್ ಫಿಲ್ಮ್ ಆಗ್ಬಿಟ್ಟು ಎಲ್ಲೋ ಒಂದು ಅರ್ಧಕ್ಕೆ ಬಿಡೋದು ಅಥವಾ ಇನ್ನೆಲ್ಲೋ ಫುಲ್ ರಿಲೀಸ್ ಮಾಡ್ಬಿಟ್ಟು ಸಾಕು ಅಂತ ಬಿಟ್ಬಿಟ್ರೆ, ಎಷ್ಟೋ ಎಷ್ಟೋ ಜನ ಹಿಂದೆ ವರ್ಕ್ ಮಾಡಿರೋರ್ದು ಡ್ರೀಮ್ ಹೋಗ್ಬೋದು ಎಲ್ಲೋ ಒಂದ್ ಕಡೆ. ಸೊ ಹಾಗಾಗಿ ಫಸ್ಟ್ ಅವ್ರು ನನಗೆ ಅದೇ ಹೇಳಿದ್ದು, ಆಮೇಲೆ ಅವರು ನನ್ನ ಕಾನ್ಫಿಡೆನ್ಸ್ ನೋಡ್ಬಿಟ್ಟು ದೇ ಸಪೋರ್ಟೆಡ್ ಮೀ. ಸೊ ಆಮೇಲೆ ವಿಜುವಲ್ಸ್ ಶೂಟ್ ಮಾಡೋ ತನಕ ನನಗೆ ನನಗೆ ಡೈರೆಕ್ಟರ್ಗೆ ಹೀಸ್ ಫುಲ್ ಆಫ್ ಡೌಟ್ಸ್. ಆಯ್ತಾ, ಆಕ್ಟರ್ ಅಂದ್ರೆ ಆಯ್ತು ಬಂದೆ ಕ್ಯಾಮ್ರಾ ಮುಂದೆ ನಿಂತೆ ಮಾಡದೆ ಹೋದೆ, ಇದು ಆಕ್ಟರ್ ಕೆಲಸ. ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ ಎಡಿಟ್ ಆಗೋ ತನಕನೂ ಆ ಡೌಟ್ ಇದ್ದೇ ಇರುತ್ತೆ. ಹೆಂಗೆ ಅಂದ್ರೆ ಕ್ಯಾಮ್ರಾ ನನ್ನ ಕೈ ಕೊಟ್ರೆ ನಾನೇ ಈಗ ಕ್ಯಾಮ್ರಾಮನ್ ಆಗಿ ಮಾಡ್ಬಿಡ್ತೀನಿ, ಕ್ಯಾಮ್ರಾ ವರ್ಕ್ ನಾನೇ ಮಾಡ್ಬಿಡ್ತೀನಿ, ಎಡಿಟಿಂಗ್ ನನ್ನ ಕೈ ಕೊಟ್ರೆ ನಾನೇ ಎಡಿಟ್ ಆಗಿ ಮಾಡ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅವರು. ಹೇಳಕ್ಕಾಗಲ್ಲ, ಮ್ಯೂಸಿಕ್ ಸುಮ್ನೆ ಕೀಬೋರ್ಡ್ ಮ್ಯೂಸಿಕ್ ನಾನೇ ಮಾಡ್ಬಿಡ್ತಿದ್ನೇನೋ ಅಥವಾ ಮ್ಯೂಸಿಕ್ ನೋಟ್ಸ್ ನಾನೇ ಕೊಟ್ಬಿಡ್ತಿದ್ನೇನೋ ಅನ್ನೋ ಯೋಚನೆ ಇದ್ದೇ ಇರುತ್ತೆ ಡೈರೆಕ್ಟರ್ಗೆ. ಯಾಕಂದ್ರೆ ಅದು ಅವನ್ ಮಗು, ಅವನ್ ಹೀಗೆ ಬೆಳೆಸ್ಬೇಕು, ಇದೇ ಸ್ಕೂಲ್ಗೆ ಸೇರಿಸ್ಬೇಕು, ಇದೇ ಅವನ್ ಡೆಸ್ಟಿನೇಷನ್ ನ ಮಗುಗೆ ಅವನೇ ಫೈನಲ್ ಮಾಡ್ಬಿಟ್ಟಿರ್ತಾನೆ. ಸೊ ಇಲ್ಲಿ ಈ ಪ್ರಾಜೆಕ್ಟ್ ನ ನಾನು ಕಂಪ್ಲೀಟ್ ಎಡಿಟಿಂಗ್ ಟೇಬಲ್ ಬರೋ ತನಕನು ಸಿನಿಮಾಟೋಗ್ರಫಿ ಬಗ್ಗೆ ಐಡಿಯಾನೇ ಇರಲಿಲ್ಲ ನನಗೆ. ಸೊ ಅದ್ ಏನೀಗ ಏನು ದೊಡ್ಡ ಸ್ಕೇಲ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಏನ್ ನಾವು ಮಾತಾಡ್ತಾ ಇದೀವಿ, ಅಥವಾ ನಾನ್ ಏನ್ ಅಶ್ಯೂರ್ ಕೊಡ್ತಾ ಇದೀವಿ, ಏನು ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಕ್ವಾಲಿಟಿ ಇದೆ ಸಿನಿಮಾದಲ್ಲಿ ಅಂತ ಏನ್ ಹೇಳ್ತಾ ಇದ್ದೀನಿ, ಇದೆಲ್ಲ ಫಸ್ಟ್ ಕ್ರೆಡಿಟ್ಸ್ ಸಿನಿಮಾಟೋಗ್ರಾಫರ್ಗೆ. ಅವ್ರು ಚೆನ್ನಾಗಿ ತೆಗ್ದಿರ್ಲಿಲ್ಲ ಅಂದಿದ್ರೆ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಕ್ ಆಗ್ತಾನೆ ಇರ್ಲಿಲ್ಲ, ಅಥವಾ ಪ್ರಿನ್ಸ್ ಅವ್ರು ನನಗೆ ಸಿಗ್ತಾ ಇರ್ಲಿಲ್ಲ, ನೀವು ಈ ಇಂಟರ್ವ್ಯೂ ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಸೊ ಚೈನ್ ಲಿಂಕ್ ಚೆನ್ನಾಗಿದೆ. ಹಾ, ಇಟ್ಸ್ ಅದೇ, ಇಟ್ಸ್ ಆಲ್ ಲಿಂಕ್ಡ್. ಸೊ ಅವರು ನಾನು ಯಾವಾಗ ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡಿದೆ, ನನ್ ಐ ವಾಸ್ ಫೀಲಿಂಗ್ ಸೋ ಪ್ರೌಡ್, ನಾನು ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ, ಸೊ ಐ ಆಮ್ ಬ್ಯಾಕ್ ಅನ್ನೋ ತರ ಹೇಳೋ ಅಂತ ಒಂದು ಸಿಚುವೇಶನ್ ಇತ್ತು ನನಗೆ. ಸೊ ಅದಾದ್ಮೇಲಿಂದ ಮಿಕ್ಕಿದೆಲ್ಲ ಫಾರ್ ಮೀ ಇಟ್ಸ್ ಎ ಹಿಸ್ಟ್ರಿ. ಬಿಡಿ, ಥ್ಯಾಂಕ್ ಯು. ನೀವು ಜೊತೆಲೆ ಇರ್ತೀವಲ್ಲ, ಇದು ಮಾಡೋಣ ಬಿಡಿ. ಹಂಗೆ ಒಂದಿನ ಮಾತಾಡಿ ಮುಗಿಸ್ಕೊಂಡು ಹೋಗ್, ಐ ಫಿನಿಶ್ ದ ವರ್ಕ್, ಓಕೆ ಬ್ರೋ ಬಾಯ್ ಬ್ರೋ ಅಂದಂಗ ಇರ್ಲಿಲ್ಲ ಇದುವರೆಗೂ. ಟಿಲ್ ಟುಡೇ ಆಲ್ಸೋ ವಿ ವರ್ ವರ್ಕಿಂಗ್ ಆನ್ ದಿಸ್ ಫಿಲಮ್. ಇವಾಗ್ಲೂ ಆ ಮೂವಿಗೆ ನಾಳೆ ರಿಲೀಸ್ ಅಂದ್ರು, ಟಿಲ್ ಟುಡೇ ಆ ಮೂವಿಗೆ ನಾಳೆ ಏನ್ ಪ್ರಮೋಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಡಿಸ್ಕಸ್. ಏನೋ ನಾನು ನನ್ನ ಕೆಲಸ ಮುಗಿಸ್ಕೊಂಡೆ, ಮ್ಯೂಸಿಕ್ ಮುಗಿಸ್ಕೊಂಡೆ, ಬಾಯ್ ಬ್ರೋ ಅಂತ ಹೋಗಿದ್ರು. ಅವರು ಅಷ್ಟೇ ಇದರಲ್ಲಿ ಪ್ರಿನ್ಸ್ ಅವರು ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ, ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರ ಜೊತೆಗೆ ಪ್ರಮೋಷನಲ್ ವಿಡಿಯೋಸ್ಗೆ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಇವಾಗ. ಎಸ್ ಎಫ್ ಎಕ್ಸ್ ತುಂಬಾ ಹಿಂದೆ ಬಿಟ್ಬಿಟ್ಟಿದ್ರು, ಎಸ್ ಎಫ್ ಎಕ್ಸ್ ಮಾಡ್ತಾ ಇದಾರೆ ಇವಾಗ. ಸೊ ಒಂಥರ ನಮ್ದು ನಾವು ಕೊಲೀಗ್ ಅನ್ನೋದಕ್ಕಿಂತ ಹೀ ಇಸ್ ಗೈಡರ್ ಫಾರ್ ಮೀ, ಐ ಆಮ್ ಗೈಡರ್ ಫಾರ್ ಹಿಮ್.
ಹಂಗೆ ಹೋಯ್ತು. ಹಾಗೆ ಅದೇ ಈಗ ಫಸ್ಟ್ ಚೆನ್ನಾಗಿ ಮಾಡಿದೀವಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಫಸ್ಟ್ ನಂದು ಏನೇ ಶಾರ್ಟ್ ಫಿಲ್ಮ್ ಆಗ್ಲಿ ಅಥವಾ ಏನೇ ವರ್ಕ್ ಮಾಡಿದ್ರು ನಾನು ಫಸ್ಟ್ ನಮ್ಮ ಪೇರೆಂಟ್ಸ್ ಗೆ ತೋರಿಸ್ತೇನೆ. ಅವರೇ ಇಲ್ಲಿವರೆಗೂ ನಾನು ಮಾಡಿರೋ ಯಾವ ಪ್ರಾಜೆಕ್ಟ್ ನುವೆ ಸುಮ್ಮನೆ ಬ್ಲೈಂಡ್ ಆಗಿ ಚೆನ್ನಾಗಿದೆ ಅಥವಾ ಬ್ಲೈಂಡ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಆಡಿಯನ್ಸ್ ಏನ್ ಮಾತಾಡ್ಬೋದು ಅನ್ನೋ ಫಸ್ಟ್ ಐಡಿಯಾ ಸಿಗದೆ ನಮ್ಮ ಪೇರೆಂಟ್ಸ್ ಇಂದ. ಸೊ ನಾನು ಫಸ್ಟ್ ಫಸ್ಟ್ ಆಕ್ಟ್ ಫಸ್ಟ್ ಎಡಿಟ್ ನಾನು ಒಂದು 16 ವರ್ಷನ್ ಮಾಡಿದೆ ಎಡಿಟ್. ನಾನು ಪ್ರಿನ್ಸ್ ಅವ್ರ ಹತ್ರ ತಗೊಂಡೋಗೋದ್ಕು ಮುಂಚೆ 16 ವರ್ಷನ್ ಅಲ್ಲೂ ಎಲ್ಲೆಲ್ಲಿ ಏನೇನ್ ಫಾಲ್ಟ್ ಇತ್ತು, ಏನ್ ಫಾಲ್ಟ್ ಗಳು ಇದು ಯಾವ ತರ ಕಾಣಿಸ್ತಾ ಇದೆ, ಏನ್ ಕನ್ವೆ ಮಾಡ್ತಿದೆ ಅನ್ನೋದನ್ನು ಪೇರೆಂಟ್ಸ್ ಮತ್ತೆ ನನ್ನ ಬ್ರದರ್ ರಜತ್ ಎಲ್ಲ ಹೇಳಿದ್ರು. ಸೊ ಆ ಐಡಿಯಾಸ್ ನ ಇಟ್ಕೊಂಡು ಜಸ್ಟ್ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. ಸೊ ಫೈನಲಿ ಅವ್ರಿಗೆ ಫಸ್ಟ್ ಸಮಾಧಾನ ಆಯ್ತು, ದೆನ್ ನೆಕ್ಸ್ಟ್ ಎಲ್ಲ ನಾನು ಪ್ರೊಸೀಡ್ ಮಾಡ್ಬೋದು ಅನ್ನೋ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು ನನಗೆ. ನಂಗೆ ಗ್ರೀನ್ ಸಿಗ್ನಲ್ ಇಲ್ಲಿ ನಮ್ಮ ಅಣ್ಣ, ನಮ್ಮ ಅಮ್ಮ, ನನ್ನ ಫ್ರೆಂಡ್ಸ್. ನಮ್ಮ ಅಣ್ಣ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರೋದು, ಪ್ರವೀಣ್ ಅಂತ. ಬಟ್ ಅವನ್ ಗ್ರೀನ್ ಸಿಗ್ನಲ್, ಅವನ್ ಗ್ರೀನ್ ಸಿಗ್ನಲ್ ಕೊಡೋದು, ನಮ್ಮ ಅಮ್ಮ ವ್ಯಾಲ್ಯೂಯೇಷನ್ ಮಾಡೋದು. ನೈಸ್. ಸೊ ಎಷ್ಟೋ ಜನಕ್ಕೆ ಮನೆಯಿಂದ ಸಪೋರ್ಟ್ ಸಿಗಲ್ಲ. ಸೀರಿಯಸ್ಲಿ ವಿ ಆರ್ ಬ್ಲೆಸ್ಡ್. ಎಕ್ಸಾಕ್ಟ್ಲಿ. ಮತ್ತೆ ರಕ್ಷಿತ್, ಕಲರ್ಸ್ ಕನ್ನಡಲ್ಲಿ ಸೀರಿಯಲ್ ಅಂತ ಹೇಳಿದ್ರಿ, ಯಾವ್ದು ಅಂತ? ಇಲ್ಲ, ಮತ್ತೆ ವಸಂತ ಅಂತಿತ್ತು, ಕ್ಯಾಮಿಯೋ ಮಾಡಿದೀನಿ ಅಷ್ಟೇ ಅದರಲ್ಲಿ. ಇಲ್ಲ ಇತ್ತು, ಆಕ್ಚುಲಿ ಕಂಟಿನ್ಯೂ ಆಗ್ತಿತ್ತು, ಬಟ್ ಮೈ ಬ್ಯಾಡ್ ಲಕ್ ಶೂಟ್ ಮಾಡಿ ಒಂದು 3-4 ದಿವಸ ಶೂಟ್ ಆಯ್ತು, ಆಮೇಲೆ ಸಡನ್ ಆಗಿ ಇದಾಗೋಯ್ತು, ಕೊರೋನಾ ಯಾರು ಶೂಟ್ ಮಾಡಂಗಿಲ್ಲ ಅಂತ ಹೇಳಿದ್ರು, ನಿಲ್ಸಿದ್ವಿ. ಅದಾದ್ಮೇಲೆ ಕಂಪ್ಲೀಟ್ ಪ್ರೊಡ್ಯೂಸರ್ ಚೇಂಜ್ ಆಗ್ಬಿಟ್ರು. ಈಗ ಇನ್ನೊಂದು ಬರ್ತಾ ಇದೆ ವಿತ್ ಸೇಮ್ ಟೈಟಲ್, ಅದರಲ್ಲಿ ನನ್ನ ಫ್ರೆಂಡೆ ರಕ್ಷಿತ್ ತರಸ್ ಅಂತ ಲೀಡ್ ಕ್ಯಾರೆಕ್ಟರ್ ಮಾಡ್ತಿರೋನು, ನನ್ನ ಫ್ರೆಂಡೆ. ಅವರು ನಾನು ಫಸ್ಟ್ ಒಂದು ಶಾರ್ಟ್ ಫಿಲ್ಮ್ ಪ್ಲಾನ್ ಮಾಡಿದ್ವಿ, ಬಟ್ ಅವರು ಸೀರಿಯಲ್ ಅದು ಇದಕ್ಕೆ ಅಂತ ಹೋದ್ರು, ಆಗ್ಲಿಲ್ಲ. ಸೀರಿಯಲ್ ಸ್ವಲ್ಪ ಕಮ್ಮಿ ನೋಡೋದು, ಗೊತ್ತಿರೋರು ಇದ್ರೆ ಇನ್ನು ಜಾಸ್ತಿ ನೋಡ್ತೀವಿ ಅಂತ ಕೇಳಿ. ಹೌದು. ಮತ್ತೆ ಕೊನೆದಾಗಿ ಏನಾದ್ರು ಹೇಳ್ಬೇಕು ಅನ್ಕೋತೀರಾ? ಏನಿಲ್ಲ, ಇದೇ 28ಕ್ಕೆ ರಿಲೀಸ್ ಆಗ್ತಾ ಇದೆ ಪಂಟರ್, ನೋಡಿ ಕರೆಕ್ಷನ್ಸ್ ಹೇಳಿ. ರಾಹುಲ್ ನೀವು ರಿವ್ಯೂ ಹೇಳಲೇಬೇಕು ಇದಕ್ಕೆ, ಖಂಡಿತ. ಎರಡು ಲ್ಯಾಂಗ್ವೇಜಲ್ಲೂ ಕೊಡ್ತೀನಿ, ಕನ್ನಡ ಅಲ್ಲೂ ಕೊಡ್ತೀನಿ, ಹಿಂದಿಯಲ್ಲೂ ಕೊಡ್ತೀನಿ. ಏನೇ ಕರೆಕ್ಷನ್ಸ್ ಇದ್ರು ಹೇಳಿ ಫ್ರೆಂಡ್ ಅಂತ, ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮುಂದೊಂದ್ ದಿವಸ ಒಂದ್ ಒಳ್ಳೆ ಸಿನಿಮಾ, ನಾವೆಲ್ಲ ಒಟ್ಟಿಗೆ, ನಾವ್ 3 ಜನ ಒಟ್ಟಿಗೆ ಸೇರಿ ಒಂದ್ ಸಿನಿಮಾ ಮಾಡಬಹುದು. ಅದಕ್ಕೆ ನಮ್ಮ ತಪ್ಪುಗಳನ್ನ ನಾವ್ ನಾವೇ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಾವ್ ತಪ್ಪು ಮಾಡೋದ್ ಕಮ್ಮಿ ಆಗತ್ತೆ, ಆಡಿಯನ್ಸ್ ಹತ್ರ ತಪ್ಪು ತೋರ್ಸೋದು ಕಮ್ಮಿ ಆಗತ್ತೆ ಅನ್ನೋ ಒಂದ ಇಂಟೆನ್ಷನ್. ಸೊ ಇದು ಕಮರ್ಷಿಯಲ್ ಶಾರ್ಟ್ ಫಿಲ್ಮ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವಿಸ್ಟ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಕಾಮಿಡಿ ಡೈಲಾಗ್ಸ್ ಅಂಡ್ ಮಾಸ್ ಡೈಲಾಗ್ಸ್ ಇದೆ. ಟ್ರೈ ಮಾಡಿದೀನಿ ಫಸ್ಟ್ ಟೈಮ್. ಡ್ಯೂರೇಷನ್ ಎಷ್ಟಿರ್ಬೋದು ಸ್ವಲ್ಪ ಹೇಳ್ತೀರಾ? 20 ಮಿನಿಟ್ಸ್ 30 ಸೆಕೆಂಡ್. ಓಕೆ, ಫೈನ್. 20 ಮಿನಿಟ್ಸ್ ಯು ಫಸ್ಟ್ ಅದೇ ಒಂದ್ ಸುಮ್ನೆ ಒಂದು ರಫ್ ಗ್ರಾಫ್ ಹಾಕೊಂಡು ಮಾಡಿದೀವಿ, ಸ್ಲೋ ಇನ್ಕ್ರೀಸಿಂಗ್, ಟ್ವಿಸ್ಟ್ ಆದ್ಮೇಲೆ ಇಟ್ ವಿಲ್ ಬಿ ಸೋ ಫಾಸ್ಟ್, ಇಷ್ಟ ಬೇಗ ಮುಗ್ದೋಯ್ತಾ ಅಂತ ಒಂದು ಯೋಚನೆ. ಓಕೆ, ಯು ಕ್ಯಾನ್. ಮತ್ತೆ ಜೋಸೆಫ್ ಅವರೇ, ನೀವು ಏನಾದ್ರು ಹೇಳ್ಬೇಕು ಅನ್ಕೊಂತೀರಾ ಕೊನೆಯದಾಗಿ? ಯಾ, ಮ್ಯೂಸಿಕ್ ನನ್ನ ಕಡೆಯಿಂದ, ನಾನು ಆಕ್ಚುಲಿ ವಿ ಶುಡಿಂಟ್ ಟೆಲ್ ಎನಿ ರೀಸನ್. ಮ್ಯೂಸಿಕ್ ಅಂತ ಬಂದಾಗ ನನಗೆ ಆಕ್ಚುಲಿ ಅದಿರಲಿಲ್ಲ, ನನಗೆ ಇನ್ಸ್ಟ್ರೂಮೆಂಟ್ ಇರಲಿಲ್ಲ, ದಟ್ ಈಸ್ ಸೆಕೆಂಡ್ರಿ. ನಾವು ಕ್ವಾಲಿಟಿ ಕೊಟ್ಟಿದ್ದೀವಿ, ನನ್ನ ಕಡೆ ಏನಾಗುತ್ತೆ ಅದು ಕೊಟ್ಟಿದ್ದೀವಿ, ಅದರಲ್ಲಿ ಹಿಂಗೆ ಈ ತರ ಸಜೆಷನ್ಸ್ ನಮ್ಗೆ ಈ ತರ ಇಲ್ಲ, ಇನ್ನೂ ಚೆನ್ನಾಗಿ ಬೇಕು, ಎಕ್ಸ್ಪೆಕ್ಟ್ ಹೆಂಗೆ ಇದ್ರು ವಿ ಶುಡ್ ಅಕ್ಸೆಪ್ಟ್ ಇಟ್. ಸೊ ಬೀಯಿಂಗ್ ಎ ಮ್ಯೂಸಿಕ್ ಮ್ಯೂಸಿಷಿಯನ್ ಆರ್ ಕಂಪೋಸರ್, ಐ ವುಡ್ ಅಕ್ಸೆಪ್ಟ್. ಯಾವ ತರ ನನಗೆ ಇವಾಗ ರಿವ್ಯೂಸ್ ಬಂದರು, ಅದು ನನ್ಗೆ ಬೇಕು ಆಕ್ಚುಲಿ. ಐ ನೀಡ್ ರಿವ್ಯೂಸ್. ರಿವ್ಯೂಸ್ ಇದ್ದು ನನಗೆ ಈ ತರ ಸಜೆಷನ್ ಕೊಟ್ರೇನೆ ನಾನು ನೆಕ್ಸ್ಟ್ ಇದಕ್ಕಿಂತ ಮೇ ಬಿ ಬೆಸ್ಟ್ ನಾನು ಕೊಡ್ಬೋದು. ಮೇ ಬಿ 20% ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾನು ಇಷ್ಟು ಕೊಡ್ತೀನಿ ಅಂತ ಕಾನ್ಫಿಡೆನ್ಸ್ ಜನ ತುಂಬಿಸಿದ್ರೆ ನಾನು ಇನ್ನೂ ಜಾಸ್ತಿ ಆದ್ರೆ ಇನ್ನೂ ಬೆಸ್ಟ್ ಆಗಿ ಕೊಡ್ಬೋದು ಅಂತ ನನ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಐ ನೀಡ್ ರಿವ್ಯೂಸ್ ಫ್ರಮ್ ಆಲ್ ಹೆಂಗಿದೆ ಅಂತ, ಖಂಡಿತ. ಮ್ಯೂಸಿಕ್ ಸೈಡ್ ಆಗಿರ್ಲಿ, ಟೋಟಲ್ ಮೂವಿನೇ ಹೆಂಗಿದೆ ಅಂತ ಹೇಳಿದ್ರು ಯಾರು ಆಕ್ಚುಲಿ ಮ್ಯೂಸಿಕ್ ನಾವು ಮೆನ್ಷನ್ ಮಾಡಿಲ್ಲ ಅಂದ್ರೆ ನನ್ನ ಸಕ್ಸಸ್. ದಟ್ ಮೀನ್ಸ್ ಇಟ್ಸ್ ಟೋಟಲಿ ಅಡಾಪ್ಟೆಡ್ ಅಂತ ನಂಗೊಂದು ಕಾನ್ಫಿಡೆನ್ಸ್ ಬ್ಲೆಂಡ್ ಆಗಿದೆ. ಬ್ಲೆಂಡ್ ಆಗಿದೆ ಸಕ್ಕದಾಗ, ಅದು ಆಪ್ಟ್ ಆಗಿದೆ ಅಂದ್ರೆ ನನ್ ಖುಷಿ. ಓಕೆ ಓಕೆ, ಆಪ್ಟ್ ಆಗಿದೆ ಖುಷಿ ಅನ್ನೋದು.
ಸೊ ಆದ್ರೂ ಪೀಪಲ್ ಹೂ ಆರ್ ವಾಚಿಂಗ್ ಟುಮಾರೋ ನನ್ನ ಕಡೆಯಿಂದ ಏನಾಗುತ್ತೆ ಅಂತ ಬೆಸ್ಟ್ ಕೊಟ್ಟಿದ್ದೀನಿ. ಪ್ಲೀಸ್ ಟು ವಾಚ್ ಪಂಟರ್ ಅಂಡ್ ಗಿವ್ ಯುವರ್ ಸಜೆಷನ್ಸ್ ಫಾರ್ ಅವರ್ ನೆಕ್ಸ್ಟ್ ನೆಕ್ಸ್ಟ್ ಇದೇ ತರ ಒಂದು ಕ್ರೇಜಿ ಇದಕ್ಕೆ ಪ್ಲಾನ್ ಮಾಡಿದೀವಿ. ಹೋಪ್ ದಟ್ ಗೋಸ್ ಗುಡ್, ಬೆಟರ್ ದನ್ ದಿಸ್, ವಿಲ್ ಗಿವ್ ಬೆಟರ್ ದನ್ ದಿಸ್. ಶೋರ್, ದಟ್ಸ್ ಫಾರ್ ಶೋರ್. ಲಾಸ್ಟ್ ಕ್ವೆಶನ್ ಟು ಓನ್ಲಿ ರಕ್ಷಿತ್. ರಕ್ಷಿತ್, ಐ ನೀಡ್ ರಿವ್ಯೂ ಫಾರ್ ಫ್ಲೋರ್ ನಂಬರ್ 3. ಹೌ ಡಿಡ್ ಯು ಲೈಕ್ ಇಟ್? ಅಂದ್ರೆ ಇಷ್ಟ ಆಯ್ತಾ, ಏನಾದ್ರು ಚೇಂಜಸ್ ಇದೆಯಾ? ಬುಕ್ ಕೊಟ್ಟಿದೆ ನಿಮಗೆ? ಹಾ, ಆಕ್ಚುಲಿ ಸಕ್ಕದಾಗಿದೆ, ಸಕ್ಕದಾಗಿದೆ. ಆ ಟ್ವಿಸ್ಟ್, ಒಂದು ಆಫೀಸ್ ಆಗ್ಬೋದು, ಯು ಕ್ಯಾನ್ ಮೇಕ್ ಇಟ್ ಅ ಸಿನಿಮಾ. ಬರ್ದಿರೋದಕ್ಕೆ ಆಕ್ಚುಲಿ, ಸೊ ನನ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ತಪ್ಪಾಗಿದೆ, ಏನ್ ಕರೆಕ್ಷನ್ ಮಾಡ್ಕೋಬಹುದು ಅಂತ. ಸೊ ಇಬ್ಬರಿಗೂ ಟೀಮ್ ಆಗಿ ಮಾಡ್ಕೊಂತ ಹೋಯ್ತು ಅಂದ್ರೆ, ಸೊ ಇಟ್ ವಿಲ್ ಬಿ ಎ ಬೆಟರ್ ಪ್ರಾಜೆಕ್ಟ್ ಫಾರ್ ಬೋತ್ ಆಫ್ ಅಸ್. ಅದಕ್ಕೆ ಇಲ್ಲ, ಆಕ್ಚುಲಿ ಚೆನ್ನಾಗಿದೆ. ಹೋಪ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಫ್ಲೋರ್ ನಂಬರ್ 3 ಶಾರ್ಟ್ ಫಿಲ್ಮ್ ನೇ ಶೂಟ್ ಮಾಡಬಹುದೇನೋ. ಇಲ್ಲ, ಯಾಕೆ ಶಾರ್ಟ್ ಫಿಲ್ಮ್ ಯಾಕೆ, ಸಿನಿಮಾನೇ ಮಾಡೋಣ. ಎವ್ರಿಥಿಂಗ್ ಗೋಸ್ ವೆಲ್. ನಾನು ಒಂದ್ಸತಿ ನಿಮಗೆ ಸೆಂಡ್ ಮಾಡಿದ್ನಲ್ಲ, ರಾಹುಲ್ ಅವರೇ ಬರ್ದಿರೋದು ಇದಕ್ಕೆ. ನಾವೆಲ್ ಅಂತ ಹೇಳಿದ್ರಿ ನೀವು? ಇಟ್ಸ್ ಅ ನಾವೆಲ್, ಎಸ್. ಒಂದು 110 ಪೇಜಸ್. ಓ, ಅದರ ಬಗ್ಗೆನೇ ಮಾತು ನಡೀತಿರದ? ವಾ, ಎಸ್ ಎಸ್. ಓಕೆ ಓಕೆ. ಸೋ ನಂಬರ್ 3 ಅಂತ ಒಂದು PDF ಸೆಂಡ್ ಮಾಡಿದ್ದೆ ನೋಡಿ ನಿಮಗೆ. ಅಂದ್ರೆ ನಿಮಗೆ ರಿವ್ಯೂಸ್ ಎಷ್ಟು ಇಂಪಾರ್ಟೆಂಟ್, ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಇಲ್ಲ ಇಲ್ಲ, ಖಂಡಿತ ನೈಸ್, ಚೆನ್ನಾಗಿದೆ. ನಂಬರ್ 3 ಆಸ್ ಅ ಫಿಲ್ಮ್ ನೆಕ್ಸ್ಟ್? ಹಾ, ಆಕ್ಚುಲಿ ಸೋ ಮೈ ಐಡಿಯಾ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ನಾನೊಂದು 8-10 ಬುಕ್ಸ್ ಬರೆದು ಬಿಟ್ಟಿದ್ದೀನಿ. ಅದು ಒಂದೊಂದಾಗಿ ನಾವು ಫ್ರೆಂಡ್ಸ್ ಜೊತೆನೆ ಶೇರ್ ಮಾಡಿದ್ರೆ ಅವ್ರ ಐಡಿಯಾಸ್ ಹೆಂಗಿರುತ್ತೆ, ಮತ್ತೆ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಒಂದು ಐಡಿಯಾ ಸಿಗುತ್ತಲ್ಲ. ಸೊ ನೀವು ಓದಿದಿರಾ, ನಿಮ್ಗೆ ಏನ್ ಅನ್ನಿಸ್ತು ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾರಿಗೂ ಶೇರೇ ಮಾಡಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ ಏನ್ ಬರ್ದಿದ್ದೀನಿ, ಎಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲಿ ಏನೇನಾಗಿದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಿಮ್ಗೆ ಕಳ್ಸಿದ್ದು. ಇನ್ನೂ ಇಬ್ಬರಿಗೆ ಕಳ್ಸಿದೀನಿ, ಅವ್ರಿಗೆ ಇನ್ನೂ ಓದೋ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲ, ಚೆನ್ನಾಗಿದೆ, ನೈಸ್. ಇನ್ನೂ ಯೂನಿಕ್ ಆಗಿ ಐಡಿಯಾಸ್ಗಳು ನಿಮ್ಮ ಹತ್ರ ಇದೆ, ಯು ಕ್ಯಾನ್ ಡೂ. ಅಂಡ್ ಐ ಥಿಂಕ್ ಇನ್ನೊಂದು ಯಾವ್ದು ನೆಕ್ಸ್ಟ್ ಯಾವ್ದೋ ಬರ್ತಾ ಇದೆ ಅನ್ಸುತ್ತಲ್ಲ ನಿಮ್ದು? ಬರ್ತಾ ಇದೆ, ಅದು ಸ್ಪ್ಯಾನಿಶ್ ಅಲ್ಲಿ ಇದೆ ಬುಕ್ ಅದು. ಓ ಸಾರಿ, ಐ ಕ್ಯಾಂಟ್ ರಿವ್ಯೂ ದಟ್. ಪರವಾಗಿಲ್ಲ, ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ, ಕನ್ನಡ ಅಲ್ಲ ಬರೀತೀನಿ ಅದನ್ನ. ಓಕೆ ಓಕೆ, ಫೈನ್, ಬರೀರಿ, ಓದೋಣ. ಅದಕ್ಕೂ ರಿವ್ಯೂ ಫಸ್ಟ್ ನಾನೇ ಹೇಳ್ತೀನಿ, ತೊಂದ್ರೆ ಇಲ್ಲ. ಸೆಕೆಂಡ್ ನಾನು ಹೇಳ್ತೀನಿ ಹಂಗಾದ್ರೆ. ಹಾ, ಮತ್ತೆ ನಂದೊಂದು ಕ್ವಶನ್ ಇದೆ ರಾಹುಲ್. ಟೀಸರ್ ನೋಡಿದ್ರಾ? ಡೆಫಿನೆಟ್ಲಿ ನೋಡಿದೀನಿ. ರಿವ್ಯೂ ಹೇಳೇ ಇಲ್ಲ, ಟೀಸರ್ ನಾಳೆನೆ ಕೊಡ್ತೀನಿ. ಹಾ, ಫೈನ್. ಅಲ್ಲ, ನನಗೆ ಅದ ಅದಕ್ಕೆ ಸಪರೇಟ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಸಾಕು. ಏನ್ ಅನ್ನಿಸ್ತು ಅಂದ್ರೆ, ಯಾಕೆಂದ್ರೆ ಓಪನ್ ಮಾಡಿದಾಗಲೇ ಹೇಳಿದ್ನಲ್ಲ, ಟೀಸರ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳಿದ್ ನಿಮ್ಗೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಕಾನ್ಸೆಪ್ಟ್, ಬಿಕಾಸ್ ನನ್ಗೆ ನೀವು ಓದಿರಲ್ಲ ಬುಕ್, ಅದು ಬೇಸಿಕಲಿ ಥ್ರಿಲ್ಲರ್. ಸೊ ಹೌದು, ಥ್ರಿಲ್ಲರ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನನ್ಗೆ, ಅದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಅಪ್ರೋಚ್ ಮಾಡಿರೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು, ನೀವಿಬ್ರು ಬಂದಿದ್ದು ಮಾತಾಡಿದ್ದು. ನಾಳೆ ನಿಮಗೂ ಥ್ಯಾಂಕ್ಸ್ ಟು ಗಿವ್ ದಿಸ್ ಎ ಸ್ಪೇಸ್ ಟು ಟಾಕ್ ಫ್ರೀಲಿ. ನಾವು ಮೇ ಬಿ ಇಷ್ಟು ಮಾತಾಡಿರ್ಲಿಲ್ಲ, ನಾವು ಅಷ್ಟು ಬೇರೆ ವರ್ಕ್ 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 ಬಗ್ಗೆ ಮಾತಾಡೋದು ಎತ್ತಿದ್ರೆ ಫೋನು. ನೆಕ್ಸ್ಟ್ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋದು, ಹಂಗ ಹಿಂಗ್ ಆಯ್ತು, ಹಿಂಗ್ ಆಯ್ತು, ಅಲ್ಲಿ ಮಿಸ್ಟೇಕ್ ಆಯ್ತು, ಇಲ್ಲಿ ಚೇಂಜ್ ಮಾಡ್ಬೇಕು, ಇಷ್ಟೇ ಫೋನ್ ಎತ್ತಿದ್ರೆ ಇಷ್ಟು ಮಾತಾಡೋದು, ಕಟ್ ಮಾಡೋದು. ವಾಟ್ ಎ ಪ್ಲಾಟ್ಫಾರ್ಮ್ ಹಿಯರ್ ಟು ಸ್ಪೀಕ್ ಟು ಶೇರ್ ಅವರ್ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ಸ್, ಥ್ಯಾಂಕ್ಸ್ ರಾಹುಲ್. ಇಲ್ಲ, ಥ್ಯಾಂಕ್ ಯು. ಆಕ್ಚುಲಿ ಎಲ್ಲ ರೀಕಾಲ್ ಆಯ್ತು ನನಗೆ, ಫಸ್ಟ್ ಡೇಯಿಂದ ಹಿಡಿದು ಟಿಲ್ ನೌ, ಟಿಲ್ ಡೇಟ್, ಹೆಂಗೆ ಏನೇನ್ ಮಾಡಿದ್ವಿ, ಹೇಗೆ ನಡೀತು ವರ್ಕ್, ವಾಟ್ ವಾಸ್ ಪಂಟರ್ ಅನ್ನೋದು ರೀಕಾಲ್ ಆಯ್ತು. ಸೊ ನಾಸ್ಟಾಲಜಿಯಾಗಿ ಹೋಗಿದೀರ ಮತ್ತೆ. ಐ ಮೀನ್ ದಟ್ ಹ್ಯಾಂಗ್ ಓವರ್. ನೈಸ್, ನೈಸ್. ಯಾ, ಇಟ್ಸ್ ಫೀಲ್ಸ್ ಗುಡ್. ಒಂದು ಶಾರ್ಟ್ ಫಿಲ್ಮ್ ಅಂತ ಪ್ಲಾನ್ ಮಾಡ್ತೇವೆ, ಅದಕ್ಕೊಂದು ಲೈಫ್ ಅಂತ ಕೊಡ್ತೇವೆ ಒಂದು ಸ್ಕ್ರಿಪ್ಟ್ಗೆ. ಅಂಡ್ ಇಲ್ಲಿ ತನಕ ಬರುತ್ತೆ, ಅದನ್ನ ಯಾರೋ ಒಬ್ರು
ರಾಹುಲ್, ಥ್ಯಾಂಕ್ಸ್ ಟು ಯು, ಅದನ್ನ ಗುರುತಿಸಿ ನಮ್ಮನ್ನ ಲೈವ್ ಕರೆದಿದ್ದೆ. ಆಕ್ಚುಲಿ ನಾವು ಇಷ್ಟು ಮಾತಾಡಕ್ಕೆ ನಾವು ಏನು ಅಲ್ಲ, ಇದು ಫಸ್ಟ್ ನಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್. ಯಾರೋ ಕರೆದು ಈ ತರ ಮಾತಾಡಿ ಈ ತರ ಕ್ವಶನ್ ಕೇಳಿ ಅದ್ರ ರಿವ್ಯೂ ಹೇಳ್ತಾರೆ ಅಂದ್ರೆ ಸೀರಿಯಸ್ಲಿ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಆ ಸ್ಪೋರ್ಟಿವ್ ಅಲ್ಲೇ ನೆಕ್ಸ್ಟ್ ಇನ್ನೂ ಒಳ್ಳೆ ಪ್ರಾಜೆಕ್ಟ್ ಮಾಡಬಹುದು. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ಟು ಪಾರ್ಟ್ ಆಫ್ ದಿಸ್. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಯು. ಓಕೆ, ಅಂದ್ರೆ ನಮ್ಮ ಐಡಿಯಾ ಏನಿಲ್ಲ, ಹೊಸದಾಗಿ ಮಾಡೋರ್ನ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ಬೆಳಿತಾರೆ, ನಾವು ಬೆಳಿತೀವಿ. ಅದಕ್ಕೆ ಥ್ಯಾಂಕ್ ಯು, ಇಟ್ಸ್ ಮ್ಯೂಚುವಲ್ ನೌ. ಅದೇನೆ. ಓಕೆ ಓಕೆ, 28th ನೋಡಿ ಪಂಟರ್. ಡೆಫಿನೆಟ್ಲಿ, ಖಂಡಿತ ನೋಡಿ. ಟೈಮ್ ಹೇಳ್ಬಿಡಿ ಹೆಂಗೆ ಅನ್ಸುತ್ತೆ, ಎಷ್ಟು ಹೊತ್ತಿಗೆ ಅಂತ. ಟೈಮ್ ಟೈಮ್ ಇನ್ನು ಫೈನಲ್ ಆಗಿಲ್ಲ. ಏನಕ್ಕೆ ಅಂದ್ರೆ ವಿ ಆರ್ ಜಸ್ಟ್ ಪ್ಲಾನಿಂಗ್. ಈ ಫ್ರೈಡೇ ಬಿಡ್ತಾರೋದ್ರಿಂದ ಐ ಹೋಪ್ ಇಟ್ ವಿಲ್ ಬಿ ಈವ್ನಿಂಗ್ ಅಂತ ಅನ್ಕೊಂಡಿದ್ದೇವೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಆಡಿಯನ್ಸ್ ಆನ್ ಸಾಟರ್ಡೇ ಅಂಡ್ ಸಂಡೇ ಆನ್ಲೈನ್ ಅಲ್ಲಿ. ಸಾಟರ್ಡೇ ಸಂಡೇಗೆ I guess it will be evening. I'm not sure. Okay, no problem. Anyhow, 28th and theidiralla release not. Okay. Thank you for being here. Matte sigona. Thank you so much. Sumar maatrana. Sigona. Project okay. Kandita. Okay. Yeah, okay. Sure. Thank you. Thank you. Stay safe. Bye. Stay home, stay safe. Yeah. Ellarigu stay home, stay safe. Kandita.